ಯಾವಾಗ್ಲೂ ಕರಿ ಹುಡುಕ್ ನಲ್ಲಿ ಇರ್ತೀಯಲ್ಲ, ಯಾಕೆ? ಬದುಕಿನ ಬಗ್ಗೆ ಶೋಕಾಚರಣೆ ಮಾಡ್ತಿದ್ದೀನಿ, ಸಂತೋಷ ಇಲ್ಲ ನನಗೆ. ಯಾಕೆ? ಇಷ್ಟೊಳ್ಳೆ ಆರೋಗ್ಯ ಮತ್ತೆ ತಂದೆ ನೋಡಿದ್ರೆ ದೊಡ್ಡ ಶ್ರೀಮಂತ ಅಲ್ಲದೆ ಹೋದ್ರು ಯಾವುದಕ್ಕೂ ಕೊಡ್ತಾ ಇರೋನಲ್ಲ. ನನ್ ನೋಡು, ತಿಂಗಳಿಗೆ ಕೈಗೆ ಬರೋದು 23 ರೂಪಾಯಿ, ನಾನೇನ್ ಬೇಸರ ತಿಂದಿಲ್ಲ. ಪಾಪ ರೆದ್ದವನ್ ಕೂಡ ಖುಷಿಯಾಗಿರ್ಬಲ್ಲ. ಎಲ್ಲ ಬಾಯಲ್ಲಿ, ನಿತ್ಯ ಕರ್ಮ ಅನ್ನೋದು ಬೇರೆನೆ. ಈಗಿರೋದು ನಾನು ಮತ್ತೆ ನನ್ನಮ್ಮ, ನನ್ನಿಬ್ರು ತಂಗಿರು, ಪುಟ್ಟ ತಮ್ಮ. ನನ್ನ ಸಂಬಳ ತಿಂಗಳಿಗೆ 23 ರೂಪಾಯಿ, ನಮಗೂ ತಿನ್ಲಿಕ್ಕೆ ಉಣ್ಲಿಕ್ಕೆ ಚಾಪುಡಿ ಸಕ್ಕರೆ ಎಲ್ಲಾನು ಬೇಕು. ನಾಟಕ ಶುರುವಾಗೋ ಹೊತ್ತಾಯ್ತು. ಹೌದು, ನೀನಾ ಪಾರ್ಟ್ ಮಾಡ್ತಿದ್ದಾಳೆ. ನಾಟಕ ರಚನೆ ಕಾನ್ಸ್ಟಾಂಟಿನ್, ಅವರಿಬ್ರು ಪ್ರೀತಿಸ್ತಿದ್ದಾರೆ. ಈ ಸಂಜೆ ಅವರಿಬ್ಬರ ಆತ್ಮ ಒಂದು ಕಲಾ ಸೃಷ್ಟಿಯಲ್ಲಿ ಬೆರೆತು ಹೋಗೋಗಿದೆ. ನನ್ನ ಮತ್ತು ನಿನ್ನ ಆತ್ಮವು ಒಂದಾಗೋದೇ ಇಲ್ಲ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ, ಮನೆ ಇರೋಕೆ ಆಗ್ತಿಲ್ಲ ನನಗೆ. ನಿತ್ಯ 4 ಮೈಲಿ ನಡ್ಕೊಂಡು ಹೋಗಿ ಹಂಗೆ ಹಿಂದೆ ಬರ್ತೀನಿ, ಆದ್ರೆ ನಿನಗೆ ಕೇರೆ ಇಲ್ಲ. ಯಾಕಾದ್ರೂ ಕೇರ್ ಮಾಡ್ಬೇಕು ನೀನು. ನನ್ನ ಹತ್ರ ದುಡ್ಡಿಲ್ಲ, ದೊಡ್ಡ ಕುಟುಂಬದ ಜವಾಬ್ದಾರಿ ಬೇರೆ. ತನ್ನ ಹೊಟ್ಟೆ ಪಾಡಿಗೆ ತತ್ವರವಾಗಿರೋನ್ ಮದುವೆ ಆಗೋದು ಯಾರಿಗೆ ಬೇಕು? ನಿನ್ ಪ್ರೀತಿ ನನ್ ಮನ್ಸಿಗೆ ತಾಗಿದೆ, ಆದ್ರೆ ತಿರುಗಿ ಕೊಡೋಕೆ ನನ್ನಿಂದ ಸಾಧ್ಯ ಇಲ್ಲ. ತಗೋ ಒಂದ್ ಚಿಟಿಗೆ. ಈ ಹಳ್ಳಿ ಕಡೆ ಎಂತದೋ ಏನೋ ಆಗ್ ಬರೋದೇ ಇಲ್ಲ. ನಿನ್ನೆ ರಾತ್ರಿ 10 ಗಂಟೆಗೆ ಮಲಗಿದ, ಆ ಬೆಳಿಗ್ಗೆ 9 ಗಂಟೆಗೆ ರಾತ್ರಿ ಊಟ ಆಗಿದ್ದೆ ಸೈ, ಗೊತ್ತೇ ಇಲ್ಲ ಉಳ್ಬಿಟ್ನಪ್ಪ. ಈಗ ಪೂರ ಸಿಡಿದು ಹೋದಂಗ ಆಗ್ತಿದೆ. ಒಟ್ಟಾರೆ ಒಂದು ಉದ್ದ ದುಸ್ವಪ್ನದ ನಮೂನೆ. ನೀವು ಪೇಟೆಯಲ್ಲೇ ಇರ್ಬೇಕಾದವರು. ಸಾರ್ವಜನಿಕರಿಗೆ ಪ್ರವೇಶವಿಲ್ಲ, ನಾಟಕ ಶುರುವಾದ ಕೂಡಲೇ ಕರಿತೇವೆ, ದಯವಿಟ್ಟು ಆಚೆ ಹೋಗಿ. ನಿನ್ ತಂದೆ ಹತ್ರ ನಾಯಿನ ತರ್ಪಳಿ ಕಳಿಸ್ಬಿಡೋ ಕೇಳಮ್ಮ, ಇದ್ದಿದ್ರೆ ಅದು ರಾತ್ರಿ ಇಡೀ ಬೊಗಳುತ್ತಿರ್ತದೆ. ನನ್ ತಂಗಿ ಒಂದ್ ಗೊಳಿಗೆ ಸಹ ಕಣ್ಣು ಮುಚ್ಚಿಲ್ಲ. ನೀವೇ ಸ್ವತಃ ಅವ್ರ ಹತ್ರ ಮಾತನಾಡಿ, ನಾನು ಹೇಳಲ್ಲ, ಕೇಳದೆ ಇರೋದು ಒಳ್ಳೇದು. ನೀವು ಸರಿ ಬಾ. ಶುರುವಾಗುವಾಗ ತಿಳಿಸ್ಬಿಡಿ ನಮ್ಗೆ. ಅಂದ್ರೆ ರಾತ್ರಿ ಇಡೀ ಮತ್ತೆ ನಾಯಿ ಬೊಗಳುತ್ತಿರ್ತದೆ ಅಂತಾಯ್ತು. ಸರ್, ನಾವು ಈಜಕ್ಕೆ ಹೋಗ್ತೀವಿ. ಒಳ್ಳೇದು, ಅದ್ರ 10 ನಿಮಿಷದಲ್ಲಿ ಜಾಗದಲ್ಲಿ. ಸರಿ ಸರ್. ಈಗ ನಿಮ್ಗೊಂದು ರಂಗ ಮಂದಿರ ಇದೆ, ಬರದೆ. ಆಮೇಲೆ ಖಾಲಿ ಜಾಗ, ರಮ್ಯ ದೃಶ್ಯವು ನೋಟವು ಯಾವುದು ಕಾಣೆ. ದೃಷ್ಟಿ ನೇರಕ್ಕೆ ಕೊಳ, ಅಲ್ಲಿಂದ ಆಚೆ ಇದಂತ. ಚಂದ್ರ ಮೇಲೆ ಬರ್ತಿದ್ದ ಹಾಗೆ 8:30 ಸರಿಯಾಗಿ ಪರದೆ ಸರಿಯುತ್ತದೆ. ನೀನ್ ತಡವಾಗಿ ಬಂದ್ರೆ ಇಫೆಕ್ಟ್ ಹೋಗ್ಬಿಡ್ತದೆ. ಇಷ್ಟೊತ್ತಿಗೆ ಅವಳು ಬರ್ಬೇಕಿತ್ತಪ್ಪ. ಅವಳ ತಂದೆ ಮತ್ತು ಮಲತಾಯಿ ಒಳ್ಳೆ ಹದ್ದುಗಳ ಹಾಗೆ ಅವನ ಮೇಲೆ ಕಣ್ಣಿಡ್ತಾರೆ. ಮನೆಯಿಂದ ಹೊರಗೆ ಹೊರಡೋದಂದ್ರೆ ಅವಳಿಗೆ ಜೈಲಿನಿಂದ ಹೊರ ಬಂದಂಗೆ. ಗಡ್ಡ ಮತ್ತು ಕೂದಲು ಸ್ವಲ್ಪ ಬಾಚ್ಕೋಬೇಕು ನೀವು, ಕತ್ರಿ ಪ್ರಯೋಗ. ನಾನು ಬದುಕಿನ ದುರಂತ ಅಂದ್ರೆ ಇದೇನೆ. ಪ್ರಾಯದ ಕಾಲದಲ್ಲಿಯೂ ನಾನು ಜಬ್ನ ಹಾಗೆ ಇದ್ದೆ. ಈ ಕುಡುಕರು ಇರ್ತಾರಲ್ಲ, ಆ ನಮೂನೆ. ಅದು ಯಾವ ಹೆಂಗಸರನ್ನು ನನ್ನ ಹತ್ರ ಬರೋಕೆ ಬಿಡಲಿಲ್ಲ. ನನ್ನ ತಂಗಿ ಯಾಕೆ ತಿರುಗುತ್ತಿದ್ದಾಳೆ? ಅವಳಿಗೆ ಬೇಸರ, ಹೊಟ್ಟೆ ಕಿಚ್ಚು, ಅದಕ್ಕೇನೆ. ನನ್ನ ನಾಟಕದ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ, ಆಗ್ಲೇ ಅದನ್ನು ದ್ವೇಷಿಸ್ತಿದ್ದಾಳೆ. ಅವಳು ಯಾಕೆ ಮೊದಲೇ ಅಡ್ಡಿ ಮಾಡ್ತಿದ್ದಾಳೆ ಅಂದ್ರೆ, ಈ ಬಡಪಾಯಿ ರಂಗದ ಮೇಲೆ ನೀನ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾಳಲ್ಲ, ಅದಕ್ಕೆ. ಅವಳೊಂಥರ ನನ್ನಮ್ಮ, ಪ್ರತಿಭೆ ಇದೆ ಎಲ್ಲ ಸರಿ, ಹಾಗೇನು ಮೂರ್ಖಳು ಅಲ್ಲ. ಕಾದಂಬರಿ ಓದ್ತಾ ಕಣ್ಣೀರು ಸುರಿಸೋದ್ರಲ್ಲಿ ಬಿಟ್ಟಿರಲ್ಲ. ಆದ್ರೆ ಇನ್ನೊಬ್ಬ ನಟಿನ ಎಲ್ಲಾದ್ರೂ ಹೊಗಳ್ಬೇಕು. ಓಹೋಹೋ, ತನ್ನಲ್ಲದೆ ಮತ್ತೆ ಯಾರನ್ನು ಹೊಗಳ್ಬಾರ್ದು. ಬರೆಯಲ್ಪಡ್ತಕ್ಕವಳು, ಬೇಷನ್ನು ತಕ್ಕವಳು ಅವಳೇ. ಜನ ಪ್ರಶಂಸೆ ಅಕ್ಷತೆ ಕಾಳು ಹಾಕ್ತಾನೆ ಇರಬೇಕು. ಆದ್ರೆ ಇಲ್ಲಿ ಹಳ್ಳಿಗಾಡಲ್ಲಿ ಅಂತ ಅಫೀಮ್ ಸಿಕ್ತಿಲ್ವಲ್ಲ, ಅದಕ್ಕೆ ಬೇಸರ ವಿಚಿತ್ರ ಆಡ್ತಾಳೆ. ಅದನ್ನ ಯಾರ ಮೇಲಾದ್ರೂ ಹರಿಬಿಡ್ಬೇಕು, ಅದಕ್ಕೆ ನಾವು ಎಲ್ಲ ನಮ್ದೇ ತಪ್ಪು. ಇನ್ನೊಂದು ಮೂಢನಂಬಿಕೆ, ಅಲ್ಪ ಮನಸ್ಸು ಬೇರೆ. ಬ್ಯಾಂಕಲ್ಲಿ 70,000 ಇಟ್ಟಿದ್ದಾಳೆ, ಮಾತಿನಂಶ ಸ್ವಲ್ಪ ಸಾಲ ಕೇಳಿ ನೋಡಿ ಅಳೋಕೆ ಶುರು ಮಾಡ್ತಾಳೆ. ನಿನ್ನಾರ್ಕನ ಅಮ್ಮ ಇಷ್ಟಪಡಲ್ಲ ಅಂತ ನೀನೇ ಅನ್ಕೊಂಡ್ಬಿಟ್ಟಿದ್ಯ, ಅದಕ್ಕೆ ಸುಮ್ ಸುಮ್ನೆ ಒದಾಡ್ತಿದ್ದಿ. ಶಾಂತ ಆಗಪ್ಪ, ನೀನಂದ್ರೆ ಭಾರಿ ಪ್ರೀತಿ ಕಣ ಅವಳಿಗೆ. ಅವಳಿಗೆ ನಾನಂದ್ರೆ ಪ್ರೀತಿ. ಪ್ರೀತಿ ಇಲ್ಲ, ಪ್ರೀತಿ ಪ್ರೀತಿ ಇಲ್ಲ. ಅವಳಿಗೆ ನಾನಂದ್ರೆ ಪ್ರೀತಿ ಇಲ್ಲ. ಕಾಣಲ್ವ, ನನ್ನ ಅಮ್ಮ ನನ್ನ ಪ್ರೀತಿ ಮಾಡಲ್ಲ. ಅವಳಿಗೆ ಅವಳ ಜೀವನ ಪ್ರೇಮ. ಸಣ್ಣ ಹುಡುಗಿ ಥರ ಡ್ರೆಸ್ ಮಾಡಿಕೊಂಡು ಮತ್ತೆ ಅಲ್ಲಿದ್ದೀನಿ ನಾನು, 25 ವರ್ಷದವ. ಅವಳೆಣಿಸೋ ಹಾಗೆ ಸಣ್ಣ ಹುಡುಗಿ ಅಲ್ಲ ತಾನು ಅಂತ ಜ್ಞಾಪಿಸ್ತಾನೆ ಇರುವವ. ನಾನು ಅಲ್ಲಿ ಇಲ್ಲದೆ ಇದ್ರೆ ಅವಳಿಗೆ 32 ವರ್ಷ, ಇದ್ರೆ 43. ಅಂದಮೇಲೆ ದ್ವೇಷಿಸೋದೇ ಆಯ್ತಲ್ಲ. ಇನ್ನು ಅವಳ ರಂಗಭೂಮಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅವಳು ಅದನ್ನು ಪೂಜಿಸ್ತಾಳೆ, ಮನುಷ್ಯ ಕುಲದ ಸೇವೆ ಮಾಡ್ತಿದ್ದೀನಿ, ಅದು ಕಲೆಯ ಪರಿಶುದ್ಧ ರೂಪ ಅಂತೆಲ್ಲ ಅಂದ್ಕೊಂಡಿದ್ದಾಳೆ. ನಾನು ಯೋಚನೆ ಮಾಡೋ ಪ್ರಕಾರ ಆಧುನಿಕ ರಂಗಭೂಮಿ ಸಂಕುಚಿತ ಮನೋಭಾವದ್ದು, ಚರ್ವಿತ ಚರ್ವಣನೇ ತುಂಬಿಕೊಂಡಿರೋ ಚಿಂದಿ ಚೀಲ ಅಂತ ಮುಂಚಿತವಾಗಿ ಹೇಳಬಹುದಾದ್ದು. ಪರದೆ ಮೇಲೆ ಇರ್ತದೆ, ಒಂದು ಕೋಣೆ, ಗೋಡೆ ಇಲ್ಲ, ಕೃತಕ ಅಸ್ಪಷ್ಟ ಬೆಳಕು ಹರಡಿದೆ. ಈ ದೊಡ್ಡ ಮನುಷ್ಯರು, ಪರಿಶುದ್ಧ ರಂಗಭೂಮಿ ಪೂಜಕರು, ಜನ ಉಣ್ಣೋದು, ತಿನ್ನೋದು, ಕುಡಿಯೋದು, ನಡೆದಾಡೋದು, ಕೋಟ್ ತೊಡೋದು, ಇಂಥದನ್ನೆಲ್ಲ ಪ್ರದರ್ಶಿಸ್ತಾರೆ. ಆದ್ರೆ ರಂಗಭೂಮಿ ಇರಲೇಬೇಕು ನಮ್ಗೆ. ನಮಗ್ ಹೊಸ
ಬಗ್ಗೆ ರಂಗಭೂಮಿ ಬೇಕು. ಹೊಸ್ತು ನನ್ನಿಂದ ಆಗಲ್ಲ ಅಂದ್ರೆ ಇಲ್ದೇ ಇರೋದೇ ವಾಸಿ. ಅಮ್ಮನ ಕಂಡ್ರೆ ಪ್ರೀತಿ ಇದೆ ನಿಮಗೆ ತುಂಬಾ. ಆದ್ರೆ ಎಂಥ ವ್ಯರ್ಥ ಬದುಕು ಅವಳು ನಡೆಸ್ತಿರೋದು. ಎಷ್ಟೊತ್ತಿಗೂ ಆ ಲೇಖಕನ ಸುತ್ತವೇ ಗಿರಿಕಿ ಹೊಡಿತಿರ್ತಾಳೆ. ಪೇಪರ್ ಅಲ್ಲೆಲ್ಲ ಅವಳ ಹೆಸರು ತಿಕ್ಕಿ ತೀಡಿ ಹೋಗಿದೆ. ಎಲ್ಲರಂಥ ಒಬ್ಬಳು ತಾಯಿಯಾಗಿ ಸಿಕ್ಕಿದ್ದಿದ್ರೆ ಸಂತೋಷವಾಗಿರ್ತಿದ್ದೆ. ಡ್ರಾಯಿಂಗ್ ರೂಮಲ್ಲಿ ಅವಳು ಮಹಾಪ್ರಸಿದ್ಧ ಅತಿಥಿಗಳು. ಎಲ್ಲಿ ನೋಡಿದ್ರು ಲೇಖಕರು ಕಲಾವಿದರು ತುಂಬಿಕೊಂಡಿರುವಾಗ ಅವ್ರ ಮಧ್ಯೆ ನಾನಿರೋದು ಅಂದ್ರೆ ಅದಕ್ಕೂ ಮೀರಿದ ಹತಾಶೆ ಮತ್ತು ದಡ್ಡತನ ಇದೆಯಾ? ಆ ಗುಂಪಲ್ಲಿ ನಾನು ಯಾರು? ನಾನೇನು? ವಿಶ್ವವಿದ್ಯಾಲಯ ಪ್ರತಿಭೆ ಇಲ್ಲ, ದುಡ್ಡಿಲ್ಲ, ನಾನು ಅಂಗಡಿ ವರ್ಗದವನು ಅಂತ ನನ್ನ ತಂದೆ ಅಂಗಡಿ ಇಟ್ಟಿದ್ರು. ನಿಜ, ಆದ್ರೆ ನಟನಾಗಿ ಆತನಿಗೆ ಒಳ್ಳೆ ಹೆಸರಿತ್ತು. ಅವಳು ಲೇಖಕ ಯಾವ ತರ ನಂಗವ ಹೇಗಂತಲೇ ತಿಳಿಯೋದಿಲ್ಲ. ಇನ್ನೂ 40 ಆಗಿಲ್ಲ, ಆಗ್ಲೇ ಪ್ರಸಿದ್ಧಿ ಎಲ್ಲ ಸಾಕಾಗ್ಬಿಟ್ಟಿದೆ ಅವನಿಗೆ. ಸುಮಾರಿಗೆ ಒಂದು ಒಳ್ಳೆ ಪ್ರತಿಭೆ, ಆದ್ರೆ ಟಾಲ್ಸ್ಟಾಯ್ ಓದಿದ್ರೆ ಅವನ್ನ ಓದ್ಬೇಕು ಅಂತ ಅನ್ಸಲ್ಲ. ಈ ಸಾಹಿತಿಗಳ ಬಗ್ಗೆ ನಂಗೇನೋ ಒಂದು ಆಸೆ. ಒಂದ್ ಕಾಲದಲ್ಲಿ ನಾನು ಎರಡು ವಿಷಯಗಳನ್ನ ತೀವ್ರವಾಗಿ ಬಯಸಿದ್ದೆ. ಒಂದು ಮದುವೆ ಆಗೋದು, ಇನ್ನೊಂದು ಸಾಹಿತಿ ಆಗೋದು. ಎರಡೂ ನನ್ನ ಕೈಲಿ ಆಗ್ಲಿಲ್ಲ. ಅನಾಮಿಕ ಸಾಹಿತಿ ಆಗಿದ್ರು ಚೆನ್ನಾಗಿರ್ತಿತ್ತು. ಅವಳು ಬರೋದು ತಿಳಿಸ್ತಾ ಇದೆ. ಅವಳು ಇಲ್ಲದೆ ಬದುಕಕ್ಕಾಗಲ್ಲ ನಂಗೆ. ಅವಳು ಹೆಚ್ಚೆ ಸತ್ತು ಕೂಡ ಎಷ್ಟು ಮೋಹಕ ರುಚಿಯಾಗ್ಬಿಡ್ತೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಕನಸು ತಡಾಗಿಲ್ಲ ನಾನು ಬಂದದ್ದು. ಹೇಳು, ನಾನು ಬಂದದ್ದು ತಡಾಗಿಲ್ಲ ಅಲ್ಲ? ಇಲ್ಲ 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 ಇಲ್ಲ. ಇವತ್ತಿಡೀ ಚಿಂತೆ ಮಾಡಿ ಮಾಡಿ ಕರಗಿ ಹೋಗಿಬಿಟ್ಟೆ. ನಾನು ಇಲ್ಲಿಗೆ ಬರೋಕೆ ಅಪ್ಪ ಮತ್ತು ಚಿಕ್ಕಮ್ಮ ಅಡ್ಡಿ ಮಾಡ್ತಾರೆ ಅಂತ ಮಾಡಿದ್ದೆ. ಆದ್ರೆ ಅವರಿಬ್ರು ಎಲ್ಲೋ ಹೊರಗೆ ಹೋಗಿದ್ರು. ಆಕಾಶ ಕೆಂಪಗಿತ್ತು, ಸೂರ್ಯ ಮುಳುಗ್ತಿದ್ದ, ನಾನು ಓಡ್ತಿದ್ದೆ. ನನಗೆ ಬಹಳ ಸಂತೋಷವಾಗಿದೆ. ಕಣ್ಣಲ್ಲಿ ನೀರು ಅದೇನಲ್ಲ, ಎಷ್ಟು ದಮ್ಮ ಕಟ್ಟಿ ಬಿಟ್ಟಿತ್ತು ನನಗೆ. ಅರ್ಧ ಗಂಟೆಗೆ ಹೋಗ್ಬೇಕು ನಾನು. ತಡ ಮಾಡೋ ಹಾಗಿಲ್ಲ, ನಾನು ತಡ ಮಾಡೋ ಹಾಗೆ ಮಾಡ್ಬೇಡಿ. ಅಪ್ಪ ಗೊತ್ತಿಲ್ಲ ನಾನು ಇಲ್ಲಿರೋದು. ಶುರು ಮಾಡೋ ಹೊತ್ತಾಗಿದೆ, ಆಗ್ಲೇ ಎಲ್ಲರನ್ನು ಕರೆಯೋಣ. ಹೋಗ್ತೀನಿ. ಅಪ್ಪ ಮತ್ತು ಚಿಕ್ಕಮ್ಮ ಇಲ್ಲಿಗೆ ಬರೋಕೆ ಬಿಡಲ್ಲ ನನಗೆ. ನಾನು ಇಲ್ಲಿ ಸೇರಿಗೆ ಹೊಂದ್ಬಿಡ್ತೀನಿ ಅಂತ ಭಯ ಅವರಿಗೆ. ಆದ್ರೆ ನಾನು ಕಡಲ ಪಕ್ಷಿ ಕೊಳದ ಕಡೆಗೆ ಸೇರ್ಕೊಂಡು ಬಂದ ಹಾಗೆ ಸೇರ್ಕೊಂಡು ಬಂದಿದ್ದೀನಿ. ನನ್ನ ಹೃದಯ ಪೂರ್ತಿ ನೀನೇ ತುಂಬಿದ್ಯಾ. ನಾವು ಮಾತ್ರ ಇದ್ದೀವಿ. ಯಾರೋ ಇದ್ದಾರೆ ಅಂತ ಯಾರು ಇಲ್ಲ. ಹಗಲು ಮರ ಇರ್ತಾ ಇದೆಯಲ್ಲ, ಎಲ್ಲ ಕಪ್ಪಗೆ ಕಾಣಕ್ ಶುರು ಆಗ್ತದೆ. ಬೇಗ ಹೊರಟು ಬಿಡ್ಬೇಡ ಪ್ಲೀಸ್. ಹೆಚ್ಚೊತ್ತಿರೋಕಾಗಲ್ಲ ನಂಗೆ. ವಾಪಸ್ ನಿಮ್ ಜೊತೆ ನಾನು ಬಂದ್ರೆ ನೀನ ತೋಟದಲ್ಲಿ ವಾಚ್ ಮ್ಯಾನ್ ನೋಡಬಹುದು. ಟ್ರೆಸರ್ ಗೆ ಬರೀ ನಿನ್ನ ಗುರುತಿಲ್ಲ, ಬೊಗಳೆ ಬಿಡ್ತಾನೆ. ನಿನ್ನನ್ನು ಪ್ರೀತಿಸ್ತೀನಿ ನಾನು. ಯಾರಲ್ಲಿ ಯಾಕೋ ಎಲ್ಲ ರೆಡಿ ಆಗಿ ಶುರು ಮಾಡೋಣ. ಸೂರ್ಯ ಮುಳುಗಿದ್ನ ಸ್ಪಿರಿಟ್ ಮತ್ತೆ ಸ್ವಲ್ಪ ಸಿಗ್ತಾ ನಿಂಗೆ. ಕೆಂಗಣ್ಣುಗಳು ಕಾಣಿಸ್ಕೊಂಡ ಕೂಡಲೇ ಸ್ವಲ್ಪ ಪರಿಮಳ ಬರಬೇಕು. ನಡೆ ಹಾಗಿದ್ರೆ ಎಲ್ಲ ನಿಮಗೋಸ್ಕರ ಸಿಗ್ತಾ ಇದೆ. ನರ್ವಸ್ ಆಗಿದ್ಯಾ? ತುಂಬಾ. ನಿನ್ನಮ್ಮ ಪರವಾಗಿಲ್ಲ ನಂಗೆ, ಆದ್ರೆ ತ್ರಿಗೋರಿನ ಎದುರಿಗೆ ಅಭಿನಯಿಸೋದು ಅಂದ್ರೆ ಸಾಕು ಗಡಗಡ. ಅಂತಹ ಪ್ರಸಿದ್ಧ ಲೇಖಕನ ಎದುರು ನಾನು ಯಾವ ಸಿದ್ದೋಳು ಅನ್ಸಿಬಿಡ್ತದೆ. ಸಣ್ಣ ವಯಸ್ಸಿನವರ? ಹೌದು. ಏನ್ ಅದ್ಭುತವಾಗಿ ಕತೆ ಬರೀತಾರೆ ಅವರು. ಗೊತ್ತಿಲ್ಲಪ್ಪ, ನಾವು ಓದಿಲ್ಲ. ನಿನ್ನ ನಾಟಕ ಆಡೋಕೆ ಕಷ್ಟ, ಅದರಲ್ಲಿ ಜೀವಂತ ಪಾತ್ರಗಳೇ ಇಲ್ಲ. ಜೀವಂತ ಪಾತ್ರಗಳ ಅಲ್ಲಿರೋದು ನಮ್ ಕನಸುಗಳಲ್ಲಿ ಜೀವನ ಅನುಭವಿಸೋ ಕಲ್ಪನೆ, ವಾಸ್ತವ ಜೀವನ ಅಲ್ಲ. ಅದು ಹೇಗಿರ್ಬೇಕು ಅಂತ ನೀನ್ ಯೋಚಿಸ್ತೀಯೋ ಹಾಗಿರಲ್ಲ. ಸರಿ, ಆದ್ರೆ ನಿನ್ನ ನಾಟಕದಲ್ಲಿ ಕ್ರಿಯೆನೇ ಇಲ್ವಲ್ಲ, ಎಲ್ಲ ಸಾಲುಗಳು. ನನ್ನ ಪ್ರಕಾರ ನಾಟಕ ಅಂದ್ರೆ ಅದರಲ್ಲಿ ಪ್ರೀತಿ ಇರ್ಲೇಬೇಕು. ಮಂಜು ಹೆಸ್ತಾ ಇದೆ, ವಾಪಸ್ ಹೋಗಿ ಬೆಚ್ಚಗಿನ ಶೂ ಹಾಕೋ. ತುಂಬಾ ಸಿಕ್ಕೆ ನಂಗೆ. ನಿನ್ನ ನೋಡ್ಕೊಳ್ಳಲ್ಲ ನೀನು. ಒಬ್ಬ ಡಾಕ್ಟರ್ ಆಗಿದ್ದು ಒಳ್ಳೇದಲ್ಲ ಅಂತ ಗೊತ್ತು. ನನಗೆ ತಳಮಳ ಮಾಡ್ಬೇಕಂದ್ರೆ ಹೀಗ್ ಮಾಡ್ತೀನಿ. ನಿನ್ನೆ ಸಂಜೆ ಇಡೀ ಬೇಕಂತ ಹೊರಗೆ ವರಾಂಡದಲ್ಲಿ ಕುತ್ಕೊಂಡಿದ್ದೆ. ಆ ಮೇಡಮ್ ಜೊತೆ ಮಾತಾಡ್ತಾ ಕೊಚ್ಕೊಂಡೋಗಿ ಮಂಜಿನ ಕಡೆ ಗಮನವೇ ಬರ್ಲಿಲ್ಲ ನಿಂಗೆ. ಇಷ್ಟ ಬಂದ್ ನಿಂಗೆ ಅವಳಲ್ಲ? 55 ನಂಗೆ. ಗಂಡಸಿಗೆ ವಯಸ್ಸ ಹೇಗಿದ್ದಿ? ಒಳ್ಳೆ ಮನ್ಮಥ. ಅದಕ್ಕೆ ನಾನು ಈಗ ಏನ್ ಮಾಡ್ಬೇಕಂತಿ? ನೀವು ಗಂಡಸರು ಒಬ್ಬ ನಟಿ ನಡೆದು ಅದ ಹೆಜ್ಜೆ ಮುತ್ತಿಡಕ್ಕೂ ಸರಿನೇ. ಒಂದು ಸಮಾಜ ವ್ಯಾಪಾರಿ ವ್ಯವಹಾರಿಗಳ ಜೊತೆಗಿಂತ ಭಿನ್ನವಾಗಿ ಕಲಾವಿದರ ಜೊತೆ ನಡ್ಕೊಳ್ತದೆ ಅಂದ್ರೆ ಅದು ಸಹಜ. ಇದನ್ನೇ ಆದರ್ಶವಾದ ಅನ್ನೋದು. ಯಾವಾಗ ನೋಡಿದ್ರೆ ಹೆಂಗಸರು ನಿನ್ನ ಮೇಲೆ ಮುಗಿಬಿಡ್ತಾರಲ್ಲ, ಅದು ಆದರ್ಶವಾದ? ನಾನೊಬ್ಬ ಒಳ್ಳೆ ಡಾಕ್ಟರ್ ಅಂತ ಅನ್ನೋದೇ ಅವ್ರು ನನ್ನಲ್ಲಿ ಬಹಳ ಇಷ್ಟಪಟ್ಟ ಅಂಶ. ಒಂದು 15 ನೆನೆಸ್ಕೋ. ಈ ಇಡೀ ಪ್ರಾಂತದಲ್ಲಿ ಪ್ರಸವ ಶಾಸ್ತ್ರ ಪಂಡಿತ ಅಂತ ಇದ್ದದ್ದು ನಾನೊಬ್ಬನೇ. ಅಲ್ಲಿ ಅವ್ರ ಜೊತೆಗೆಲ್ಲ ನಾನು ಸಾಫ್ಟ್ ಇದೆ ಇದ್ದೆ. 1873 ಪೋಲ್ಕೋವಾ ಉತ್ಸವದಲ್ಲಿ ಅವಳದೊಂದು ವಿಸ್ಮಯ, ಅಭಿನಯದ ಪರಾಕ.
ಮಾಡ್ತಿದ್ದಾನೆ ಅವನೀಗ? ರಾಸ್ಪ್ಲೋ ಪಾತ್ರವನ್ನ ಇನ್ನಿಲ್ಲದಾಗಿ ಅಭಿನಯಿಸಿದ್ದ ನಿಮ್ಗಿಂತ ಚೆನ್ನಾಗಿ. ಏನ್ ಮಾಡ್ತಿದ್ದಾನೆ ಅವನೀಗ? ಉಬಿರಾಯನ್ ಕಾಲದ ಜನರ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳ್ತಾನೆ ಇರ್ತೀಯಲ್ಲ, ನನಗೇನ್ ಗೊತ್ತಿರ್ತದೆ? ಪಾಶ್ಕಾಚಾಡಿ, ಇವತ್ತು ಅವನ್ ತರದೊಂದು ಸಿಗೋದಿಲ್ಲ ಬಿಡಿ. ರಂಗಭೂಮಿ ಮುಂಚಿನ ಆಗಿಲ್ಲ, ಆಗೆಲ್ಲ ಏನ್ ಭರ್ಜರಿ ಓಕ್ ಮರಗಳು, ಈಗಿರೋದ್ರ ಮುಂಡು ತುಂಡು ಅಷ್ಟೇ. ಇವತ್ತಿನ ರಂಗಭೂಮಿಲಿ ದೊಡ್ಡ ದೊಡ್ಡ ನಟರ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಸರಾಸರಿ ಮಟ್ಟ ಅದಕ್ಕಿಂತ ಚೆನ್ನಾಗಿಯೇ ಇದೆ. ಇಲ್ಲೇ ಒಪ್ಪಲ್ಲ ನಾನು. ಕಡೆಗೋರವ್ರ ಅಭಿರುಚಿ ತಕ್ಕಂತೆ ರಸ್ಯತೆ ಇತಿರ ಸಹ ಅಲ್ವೇ? ಇನ್ನು ಶುರುವಾಗಿಲ್ಲ. ಒಂದ್ ನಿಮಿಷ ಯಾಕೋ. ಮಹನೀಯರೇ, ಮಹಿಳೆಯರೇ, ಈಗ ಪ್ರದರ್ಶನ ಶುರುವಾಗ್ತದೆ. ರಾತ್ರಿ ಹೊತ್ತಲ್ಲಿ ಈ ಕೊಳದ ಸುತ್ತ ಸುಳಿದಾಡುವ ಪುರಾತನ ಪುಣ್ಯ ಛಾಯೆಗಳೇ, ಇಂದಿನಿಂದ 200,000 ವರ್ಷಗಳಲ್ಲಿ ಏನಾದೀತೆಂದು ಕನಸು ಕಾಣುವಂತೆ ನಮ್ಮನ್ನು ನಿದ್ರಾವಶರನ್ನಾಗಿ ಮಾಡಿ. ಇವತ್ತಿಂದ 200,000 ವರ್ಷಗಳ ನಂತರ ಏನು ಇರೋದಿಲ್ಲ. ಹಾಗಿದ್ರೆ ಏನು ಇಲ್ಲದಿರುವ ಶೂನ್ಯವನ್ನೇ ನೀವು ತೋರಿಸಲಿ. ರಂಗನಟನೆ ಕೇವಲ ಕೆಲವೇ ಕೆಲ ಆಯ್ದ ಮಂದಿಯದು ಎಂಬುದನ್ನು ಮರೆತೇ ಬಿಟ್ಟಿದ್ದೆ. ಏಕಸ್ವಾಮಿತ್ವಕ್ಕೆ ಸವಾಲೆಸೆದೆ ನಾನು. ಖುಷಿಪಡಿಸ್ಬೇಕಂತ ಇದ್ದ ಹಾಗಿದ್ಮೇಲೆ ಸರಿಯಾದ ಒಂದು ನಾಟಕವನ್ನು ಯಾಕೆ ಆರಿಸ್ಕೋಬಾರ್ದಾಗಿತ್ತು? ನಮ್ಮನ್ನ
ಆದ್ರೆ ಇದು ನೋಡಿದ್ರೆ ಸ್ಪಷ್ಟವಾಗಿ ಒಂದು ಹೊಸ ರಂಗಾಕೃತಿ ಅನ್ಸ್ಕೊಂಡಿರೋದು, ತಲೆಯಲ್ಲಿ ಒಂದು ಹೊಸ ಶಕೆ ಅನ್ಸ್ಕೊಂಡಿರೋದು, ಅಸ್ವಸ್ಥ ವ್ಯಕ್ತಿತ್ವದ ಪ್ರದರ್ಶನ, ಒಂದು ಹೊಸ ಕಲಾ ಪ್ರಕಾರ ಅಂತದ್ದು. ಯಾವಾಗ ನಮ್ಗೆ ಏನು ಬರಿಬೇಕನ್ಸ್ತದೆ ಅಷ್ಟು ಚೆನ್ನಾಗಿ ಬರಿತೀವಪ್ಪ. ಓ ಬರಿಲೇವ, ಬರಿಲೇಬೇಕು ಅನ್ಸಿದ್ದನ. ನನ್ನಲ್ಲಿ ಇದು ಕೇಳಿಬೇಡಿ, ಜುಪಿಟರ್ ಸಿಟ್ಟ ಆದಾಗ ಜುಪಿಟರ್ ನಿಂದ ತಪ್ಪೆ ಆಗೋದು. ಜುಪಿಟರ್ ಹೆಣ್ಣಲ್ಲ. ಹೌದು ಇಲ್ಲ, ನನಗೇನು ಸಿಟ್ಟಿಲ್ಲ. ಆದ್ರೆ ಒಬ್ಬ ಕೆಳೆ ತರುಣ ಇಷ್ಟು ನೀರಸವಾಗಿ ಸಮಯ ಕಳೆದನಲ್ಲ, ಅದರಿಂದ ಕಿರಿಕಿರಿ ಆಯ್ತು ಅಷ್ಟೇ. ಚೈತನ್ಯ ಮತ್ತು ದ್ರವ್ಯವನ್ನ ಬೇರೆ ಬೇರೆ ಅಂತ ಪರಿಗಣಿಸಿದ್ದು ನನಗೂ ಏನು ಇಷ್ಟ ಆಗ್ಲಿಲ್ಲ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಚೈತನ್ಯ ಅಂತ ಅನ್ನೋದು ಪದಾರ್ಥದಲ್ಲಿನ ಅಣುಗಳೆಲ್ಲವೂ ಸೇರಿದ ಒಟ್ಟು ಮೊತ್ತ ಎಂಬ ಸರಳಕರಣಕ್ಕಾಗಿ ಅಲ್ವಾ. ಆದ್ರೆ ಯಾರಾದ್ರೂ ಏನ್ ಮಾಡ್ಬೇಕು ಅಂದ್ರೆ ಈ ಶಾಲಾ ಉಪಾಧ್ಯಾಯರ ಜೀವನ ಹೇಗಿರುತ್ತೆ ಅಂತ ತೋರಿಸೋಣ. ಆಟಾಡ್ಬೇಕು. ಎಷ್ಟು ಕಷ್ಟದ ಜೀವನ ಗೊತ್ತಾ, ತುಂಬಾನೇ ಕಷ್ಟ. ಸರಿ, ನಾವೀಗ ಅಣುವಿನ ಬಗ್ಗೆಯೋ ಅಥವಾ ನಾಟಕದ ಬಗ್ಗೆಯೋ ಮಾತಾಡದೇ ಇರಕ್ಕಾಗಲ್ವಾ? ನಾಯಕನಾಗಿದ್ದವ ಮತ್ತೆ ಯಾರಲ್ಲ, ನಮ್ಮವನೇ ಡಾಕ್ಟರ್. ಈಗಲೂ ಆಕರ್ಷಕವಾಗಿಯೇ ಇದ್ದಾನೆ, ಆದ್ರೆ ಆಗಂತೂ ತಡಿಲಾರದಷ್ಟು. ಏನಂದ್ರೂ ನನ್ನ ಮನಸ್ಸಾಕ್ಷಿ ಚುಚ್ತಾ ಇದೆ. ಪಾಪ, ಹುಡುಗನ ಭಾವನೆಯನ್ನ ತಿಳಿಯೋಕೆ ಹೇಗಾದ್ರೂ ಸಾಧ್ಯ ಆಯ್ತು ನನ್ಗೆ? ಕೋಸ್ತ್ಯಾ ಮಗು, ಕೋಸ್ತ್ಯಾ? ನಾನು ಹೋಗಿ ಅವನು ಹುಡುಕ್ತೇನೆ. ನಾವೆಲ್ಲ ಮರುಳಾಗಿದ್ದೀವಿ. ಆ ನೋಟ, ಆ ಧ್ವನಿ, ನಿನ್ನಂತವಳು ಹೊರಗೆ ಬರದೆ ಒಳಗೆ ಇರೋದು ಪಾಪ. ಖಂಡಿತವಾಗಿಯೂ ನಿನ್ನಲ್ಲಿ ಪ್ರತಿಭೆ ಇದೆ, ನನ್ನ ಮನಸ್ಸು ಒಪ್ಪಿದೆ. ಕೇಳ್ತಿದ್ಯಾ ನೀನು? ನಿನ್ನ ಸ್ಟೇಜ್ನ ಮೇಲೆ ಕಾಣಿಸ್ಕೊಳ್ಳೇಬೇಕು. ನಾ ಕಂಡ ಕನಸದು, ಆದ್ರೆ ಯಾವತ್ತೂ ನನಸಾಗಲ್ಲ. ಯಾರಂತಾರೆ? ಈಗ ನನಗೆ ಪರಿಚಯ ಮಾಡ್ಕೊಡ್ತೀನಿ. ತ್ರಿಗೋರಿ, ನಿಮ್ಮ ಎಲ್ಲ ಪುಸ್ತಕಗಳನ್ನ ಓದಿದ್ದೀನಿ ನಾನು. ನಾಚ್ಕೋಬೇಡವೆ ಪುಟ್ಟಿ, ಪ್ರಖ್ಯಾತ ವ್ಯಕ್ತಿ ಆದ್ರೂ ತುಂಬಾ ಸರಳ ಮನುಷ್ಯ. ನೋಡು, ನಿನ್ನಷ್ಟೇ ನಾಚ್ಕೊಂಡಿದ್ದಾನೆ ಅವನು. ಇನ್ನು ಪರದೆ ಸರಿಸ್ಬೋದೇನೋ? ಯಾಕೋ ಪರದೆ ಸರಿಸು. ನಿಮ್ಗನ್ಸಿಲ್ವಾ ಇದೊಂದು ವಿಚಿತ್ರ ನಾಟಕ ಅಂತ? ನನಗೆ ಸ್ವಲ್ಪವೂ ಅರ್ಥವಾಗ್ಲಿಲ್ಲಪ್ಪ, ಆದ್ರೆ ನೋಡೋಕೆ ಇಷ್ಟವಾಯ್ತು. ಸೀನರಿ ಎಲ್ಲ ಅದ್ಭುತವಾಗಿತ್ತು. ಈ ಕೊಳದಲ್ಲಿ ರಾಶಿ ಮೀನುಗಳು ಇದ್ದಿರಬೇಕು. ನಂಗೆ ಮೀನು ಹಿಡಿಯೋದಂದ್ರೆ ತುಂಬಾ ಇಷ್ಟ. ಸಂಜೆ ಆಗ್ತಿದ್ದ ಹಾಗೆ ದಡದ ಮೇಲೆ ಕುಳಿತವು ತೇಲೋದನ್ನ ನೋಡ್ತಿದ್ರೆ ಅಂತ ಆನಂದ ಬೇರೆ ಇಲ್ಲ. ಸೃಜನಶೀಲತೆಯ ಆನಂದ ಅನುಭವಿಸೋ ಮಂದಿಗೆ ಉಳಿದ ಸಂತೋಷಗಳೆಲ್ಲ ಲೆಕ್ಕವೇ ಇಲ್ಲ ಅಂತ ಅನ್ಸಿದ್ದೆ. ಹೌದೌದು, ನನಗೆ ನೆನಪಾಗ್ತದೆ. ಒಂದಿನ ಈ ಪಾಶ್ಕಾಚಾಡಿ ನೋಡೋಣ ಅಂತ ಮಾಸ್ಕ್ ಹೋಗಿದ್ದೆ. ಅಲ್ಲಿ ಒಂದು ಒಪೇರಾ ಪ್ರಖ್ಯಾತ ಸಿಲ್ವಾ ಕೆಳ ಶ್ರುತಿಯಲ್ಲಿ ಆಡ್ತಾ ಇದ್ದಾನೆ. ಆಶ್ಚರ್ಯವೇನಂದ್ರೆ ಆ ಕೆಳ ಶ್ರುತಿಗಿಂತ ಮೂರು ಶ್ರುತಿ ಕೆಳಗೆ ಅಂತ ಈ ಪಾಶ್ಕಾಚಾಡಿ ಬಾಲ್ಕನಿಯಿಂದ ಹೇಳ್ಬಿಡೋದೆ. ಕೆಳ ಕೂತಿದ್ದ ಆಡಿಯನ್ಸ್ ಎಲ್ಲ ತಂಡ ಹೊಡೆದು ಬಿಟ್ರು. ಇಷ್ಟು ಬೇಗ ಇಲ್ಲಿಗೆ ಹೋಗ್ಬೇಕಾಗಿದೆ, ನಾವು ನಿನ್ನನ್ನು ಹೋಗೋಕ್ಕಲ್ಲ. ತಂದೆ ಕಾಯ್ತಿರ್ತಾರೆ. ನಿಜಕ್ಕೂ ಆದ್ರೆ ಇರುವಂತಂದ್ರೆ ಯೋಕೆ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮ್ಗೆ ಗೊತ್ತಿದ್ರೆ. ಯಾರಾದ್ರೂ ಮನೆವರೆಗೆ ಬರ್ತಾರೆ. ಬೇಡ ಬೇಡ, ಸ್ವಲ್ಪ ಇರಮ್ಮ. ಇಲ್ಲ ಆಗಲ್ಲ, ಒಂದೇ ಗಂಟೆ ಹೆಚ್ಚಿಲ್ಲ ಖಂಡಿತ. ಇಲ್ಲ, ನನ್ನಿಂದ ಆಗೋದೇ ಇಲ್ಲ. ಮೇಡಮ್ ಕಾಸ್ಟ್ಯೂಮು. ಪಾಪ ಹುಡುಗಿ, ತಾಯಿ ತನ್ನ ಪೂರ್ತಿ ಆಸ್ತಿನ ಗಂಡನಿಗೆ ಮಾಡಿದ್ದಂತೆ, ಅವ ಅದನ್ನ ತನ್ನ ಎರಡನೇ ಹೆಂಡತಿಗೆ ಬಿಟ್ಟುಕೊಟ್ಟು ಈ ಹುಡುಗಿಗೆ ಏನು ಇಲ್ಲದ ಹಾಗೆ ಮಾಡಿದ. ಮರ್ಯಾದೆ ಕೆಟ್ಟವ. ಮಂಜು ಹೆಚ್ಚಾಗ್ತಾ ಇದೆ ಸಜ್ಜನ್ರೇ, ನಾವು ಹೋಗೋಣ. ನನ್ನ ಕಾಲು ನೋಯ್ತಾ ಇದೆ. ಒಳ್ಳೆ ಕೂಟರ ಹಾಗಿನ ಕಾಲು ನಿಂದು ಕೆಲಸಕ್ಕೆ ಬಗ್ಗುವಂತದ್ದೇನಲ್ಲ. ಸರಿ ಹೋಗೋಣ ನಾವು. ಕೊಂಡಾಟದ ಹುಚ್ಚು ಮುದುಕ. ನಮ್ಗೆ ಗೊತ್ತಿಲ್ಲ, ಬಹುಶಃ ನಾನೇ ಸರಿಲ್ವೋ ಅಥವಾ ನನ್ನ ಮನಸ್ಸೇ ಸರಿಲ್ವೋ, ನಂಗಂತೂ ನಾಟಕ ಬಹಳ ಇಷ್ಟ ಆಯ್ತು. ಏನೋ ಇದೆ ಇದರಲ್ಲಿ. ಎಂಥ ಏಕಾಂತ ಅಂತ ಹುಡುಗಿ ಹೇಳ್ತಿರುವಾಗ ಆ ನಾಯಿ ಮತ್ತೆ ಬಗ್ಗೋಕ್ ಶುರು ಮಾಡ್ತು.
ಏನಾದ್ರೂ ಮಾಡ್ಬೇಕು ಅಂದ್ರೆ ಅದರಲ್ಲಿ ತೊಡಗಿಸ್ಕೋಬೇಕು. ಈ ಪಾಶ್ಚಾತ್ಯ ಏನಂತ ಹೇಳ್ತೇನೆ ಮಾಷ, ನನಗೋಸ್ಕರ ಪಾರ್ಕ್ ಹಿಡಿಸುತ್ತಿದ್ದು ಸಹಿಸೋಕೆ ಆಗಲ್ಲ ಅಂತ ಹೆಂಗ್ಸು. ಕಾನ್ಸ್ಟಂಟಿನ್, ನಿಜವಾಗ್ಲೂ ನಂಗೆ ನಿನ್ ನಾಟಕ ಬಹಳ ಇಷ್ಟ ಇತ್ತು. ಒಂಥರ ವಿಚಿತ್ರವಾಗಿ ನಾನೇನು ಅದರ ಕೊನೆಯ ಭಾಗ ಪೂರ್ತಿ ನೋಡಿಲ್ಲ, ಆದರೂ ಒಳ್ಳೆ ಪ್ರಭಾವಶಾಲಿಯಾಗಿತ್ತು. ಪ್ರತಿಭಾವಂತ ತರುಣ ಕಣೋ ನೀನು, ಬಿಡ್ಬೇಡ, ಮುಂದುವರಿಸಲೇಬೇಕು. ಆದರೆ ಬಹಳ ಮುಖ್ಯ ಅಂದರೆ ಶಾಶ್ವತ ಅನ್ಸ್ತವುಗಳ ಬಗ್ಗೆ ಮಾತ್ರ ಬರೆಯ ಹೊತ್ತಿಗೆ ಸ್ಪಷ್ಟವಾಗಿ ಹೀಗೆ ಅಂತ ಹೇಳಬಲ್ಲ ಚಿಂತನೆ ಇರಬೇಕು. ಯಾತಕ್ಕೆ ಬರೀತೀನಿ ಅಂತ ತಿಳಿದಿರಬೇಕು ನೀನು. ಮೀನಾ ಎಲ್ಲಿ? ಮನೆಗೋದ್ರೆ ನಾನೇನು ಮಾಡಲಿ ಈಗ? ನಾನು ಅವಳನ್ನು ನೋಡಬೇಕು, ನೋಡ್ಲೇಬೇಕು. ಎಲ್ಲ ಭಾವ ಜೀವಿಗಳು ಮತ್ತೆ ಎಲ್ಲ ಪ್ರೀತಿ ಪ್ರೇಮಮಯ ಆ ಕೊಳ ಎಲ್ಲರನ್ನ ಕೆಡಿಸ್ಬಿಟ್ಟಿದೆ. ಆದ್ರೆ ನಾನು ಏನ್ ಮಾಡ್ಲಿ, ಏನ್ ಮಾಡ್ಲಿ ನಾನು? ಅಲ್ಲ ಅದು ವೈನ್ ಮತ್ತು ಹೊಗೆ ಸೊಪ್ಪು ನೀನ್ ಗುರುತನೆ ಮಾರಿಸ್ಬಿಡ್ತವೆ. ಒಂದ್ ಸಿಗರೆಟ್ ಅಥವಾ ಒಂದ್ ಗ್ಲಾಸ್ ವೋಡ್ಕ ಬಿತ್ತು ಅಂದ್ರೆ ನೀನು ನೀನಾಗಿರಲ್ಲ. ಬದುಕನ್ನ ಚೆನ್ನಾಗಿಯೇ ಕಲ್ದವ ನೀನು. ಕತೆ ನ್ಯಾಯಾಂಗ ಇಲಾಖೆಯಲ್ಲಿ 28 ವರ್ಷಗಳ ಕಾಲ ಬದುಕಲೇ ಇಲ್ಲ, ಯಾವ ಅನುಭವವೂ ಆಗಲಿಲ್ಲ ನಂಗೆ.
ನಿಂಗೇನೋ ಹೊಟ್ಟೆ ತುಂಬಿದೆ ಅಂತ ಯಾವ್ದರ ಪರಿವೇ ಇಲ್ಲ, ತತ್ವಜ್ಞಾನದ ಕಡೆಗೆ ವಾಲ್ಕೊಂಡಿದ್ದಿ. ಆದ್ರೆ ನಂಗೋ ಸ್ವಲ್ಪನಾದ್ರೂ ಬದುಕು ನೋಡೋ ಆಸೆ ಇದೆ. ಅದರಿಂದಲೇ ಊಟದ ಹೊತ್ತಿಗೆ ಸಾರಾಯಿ ಬೇಕನ್ನಿಸ್ತದೆ, ಸಿಗರೇಟ್ ತೆತ್ತಿನಿ ಅಷ್ಟೇ. ಬದುಕೆ ಅನ್ನೋದು ದೊಡ್ಡಪ್ಪ, ಸ್ಪಷ್ಟ ಹೇಳ್ಬೇಕಂದ್ರೆ 60 ವರ್ಷ ವಯಸ್ಸಿನಲ್ಲಿ ಔಷಧಿ ತೊಳೋದು, ತಾರುಣ್ಯದಲ್ಲಿ ಮಜಾ ಮಾಡ್ಲಿಲ್ಲ ಅನ್ನೋದು ಎಲ್ಲ ಆಗೋ ಹೋಗದ ಮಾತು. ಊಟದ ಹೊತ್ತಾಗಿರ್ಬೇಕು, ನನ್ನ ಕಾಲು ಜರುಗಲ್ಬಿಟ್ಟಿದೆ. ಊಟಕ್ ಮುಂಚೆ ಗ್ಲಾಸ್ ವೋಟ್ ಹಾಕೊಳಕ್ ಹೋಗ್ತಿದ್ದಾಳೆ. ಸಂತೋಷದಲ್ಲಿಲ್ಲ ಅವಳು. ಮಹಾಸ್ವಾಮಿ, ನೀವು ಹುಚ್ಚರ್ ತರ ಮಾತಾಡ್ತಿದ್ದೀರಿ, ಮತ್ತೆ ನೀವು ಹೊಟ್ಟೆ ಬರ್ತಿ ಅದ್ರ ಹಾಗೆ ಮಾತಾಡ್ತಿದ್ದೀರಿ. ಈ ಹಳ್ಳಿ ಜೀವನದಲ್ಲಿರೋ ಇಷ್ಟು ಚಂದದ ಜಡತೆನ ಮೀರಿಸೋ ಜಡತೆ ಇರೋಕೆ ಸಾಧ್ಯವಾ? ಏನು ಈ ಬೆಚ್ಚನೆ ಪ್ರಶಾಂತತೆ, ಯಾರಿಗೂ ಏನು ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಹಿತವಾಗಿದೆ, ಸ್ನೇಹಿತರು ಜಗಳಾಡೋದನ್ನ ಆಲಿಸ್ತಾ ಆದ್ರೂ ಹೋಟೆಲ್ ರೂಮ್ನ ಮೂಲೆಯಲ್ಲಿ ಕೂತು ನಾಟಕದ ಸಾಲು ಉರು ಹೊಡಿತಾ ಇರೋದಕ್ಕೆ ಸಮವಾದ್ದು ಯಾವುದೂ ಅಲ್ಲ. ಹೌದು, ನಂಗಂತದ್ದು ಹಾಗೇನೆ. ಯಾಕಂದ್ರೆ ಚುಟಿ ಚೆನ್ನಾಗಿರುತ್ತೆ, ಆಫೀಸ್ನಲ್ಲಿ ಕೂತಿರ್ತೀರಿ, ಪೇದೆ ಹತ್ರ ಕಾರ್ ಕಳಿಸ್ತು ಯಾರು ಒಳಗೆ ಬರೋ ಹಾಗಿಲ್ಲ, ಕೈಲೊಂದು ಟೆಲಿಫೋನು, ರಸ್ತೆಗೆ ಹಿಡಿದ್ರೆ ಗಾಡಿಗಳು. ಓಹೋ, ಎಲ್ಲ ಇಲ್ಲೇ ಇದ್ದೀರಾ, ಗುಡ್ ಮಾರ್ನಿಂಗ್. ನಿಮ್ಮನ್ನು ಕಳಕಳೆಯಾಗಿ ನೋಡಿ ಆನಂದವಾಯ್ತು. ನನ್ನ ಹೆಂಡತಿ ಹೇಳಿದ್ಲು ನೀವೆಲ್ಲ ಒಟ್ಟಿಗೆ ಸಿಟಿಗೆ ಹೋಗ್ಬೇಕು ಅನ್ಕೊಂಡಿದ್ರಂತೆ. ಅನ್ಕೊಂಡಿದೀವಿ. ಹಾ, ಅದು ಚೆನ್ನಾಗಿರುತ್ತೆ ಸರಿನೇ, ಆದ್ರೆ ಗೌರವದಿಂದಲೇ ಕೇಳ್ತಿದ್ದೀನಿ ಮೇಡಮ್, ಹೇಗ್ ಹೋಗ್ತೀರಿ ಅಲ್ಲಿಗೆ? ಇವತ್ತೆಲ್ಲ ಕಾಡಿ ಗಾಡಿಗಳಿಗೂ ಕಾಳು ತುಂಬೋ ಕೆಲ್ಸ, ಯಾರಿಗೂ ಬಿಡುವಿಲ್ಲ. ಯಾವ ಕುದುರೆ ತಾಂಡ ಹೋಗಕ್ಕೆ ಫೋನ್ ಮಾಡಿದಿರಿ ಕೇಳ್ಬೋದಾ? ಯಾವ ಕುದುರೆ ಅಂತಂದ್ರೆ ನನಗೇನ್ ಗೊತ್ತು? ನಮ್ಮಲ್ಲಿ ಬಂಡಿ ಕುದುರೆಗಳಿವೆ. ಬಂಡಿ ಕುದುರೆಗಳೇ, ಅದಕ್ಕೆ ಜೀನಲ್ಲಿ ಸಿಗುತ್ತೆ ನಂಗೆ. ಕ್ಷಮಿಸಿ ಮೇಡಮ್, ನಾನು ನಿಮ್ಮ ಪ್ರತಿಭೆನ ಆರಾಧಿಸ್ತೀನಿ, ಬೇಕಾದ್ರೆ ನನ್ನ ಆಯುಷ್ಯದಲ್ಲಿ 10 ವರ್ಷ ನಿಮಗೆ ಕೊಡೋಕ್ಕೂ ತಯಾರಿದ್ದೀನಿ. ಕುದುರೆಗಳು ಸಾಧ್ಯವೇ ಇಲ್ಲ. ಆದ್ರೆ ನಾನು ಹೋಗ್ಲೇಬೇಕು ಅಂತ ನಿಮ್ಮ ಮೇಲೆ ಭಾರಿ ಗೌರವದಿಂದಲೇ ಹೇಳ್ತಿದ್ದೀನಿ ಮೇಡಮ್, ಸಾಗುವಳಿ ನಿಮ್ಗೆ ಅರ್ಥ ಆಗಲ್ಲ. ಮತ್ತದೇ, ಹಾಗಾದ್ರೆ ನಾನು ಇವತ್ತೇ ಮಾಸ್ಕ್ ಹೊರಟೋಗ್ಬಿಡ್ತೀನಿ. ಏನಾದ್ರೂ ಮಾಡಿ ಬಾಡಿಗೆ ಕುದುರೆ ಏನಾದ್ರೂ ಗೊತ್ತು ಮಾಡಿ ಕೊಡುವಷ್ಟಾದ್ರೂ ಮನಸ್ಸು ಮಾಡಿ, ಇಲ್ದಿದ್ರೆ ನಾನು ಸ್ಟೇಷನ್ ವರೆಗೂ ನಡೆದು ಬಿಡ್ತೇನೆ. ಅಂತ ಪ್ರಸಂಗದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ನೀವು ಇನ್ನೊಬ್ಬ ಮ್ಯಾನೇಜರ್ ನ ನೋಡ್ಕೋಬಹುದು. ಪ್ರತಿ ಬೇಸ್ಗೆಲ್ಲೂ ಹೀಗೇನೆ ಬರೋದು, ಅವಮಾನ ಮಾಡಿಸ್ಕೊಳ್ಳೋದು, ಇನ್ನೊ ಮೇಲೆ ಕಾಲ್ ಹಾಕಿದ್ರೆ. ಶುದ್ಧ ಉದ್ದಟತನ ಇದು, ಇದನ್ನೆಲ್ಲ ಬೇಕೆಂಬಷ್ಟು ನೋಡಿದ್ದೀನಿ ನಾನು. ಎಲ್ಲ ಕುದುರೆಗಳನ್ನು ಈ ಕೂಡಲೇ ಹೇಳ್ಕೊಂಡು ಮನೆ. ಇಂಥ ಪ್ರಸಿದ್ಧ ನಟಿ ಆಚೆ ನಿನಗೆ ಕುದುರೆ ಕೊಡಲ್ಲ ಅಂದ್ಬಿಡದೆ. ಅವಳ ಪ್ರತಿಯೊಂದು ಆಸೆ ಪುಟಾಣಿ ಬಯಕೆ ಕೂಡ ನಿಮ್ಮ ಇಡೀ ಸಾಗುವಳಿಗಿಂತ ಖಂಡಿತ ಮುಖ್ಯ. ನಾನೇನ್ ಮಾಡ್ಲಿ, ನನ್ನ ಜಾಗದಲ್ಲಿದ್ದು ನೋಡು. ಅವಳ ಹತ್ರ ಹೋಗೋಣ, ಅದೇ ಉಪಾಯ. ಹೋಗ್ಬೇಡ ಅಂತ ಕೇಳ್ಕೊಳ್ಳೋಣ, ಅಸಾಧ್ಯ ಮನುಷ್ಯ ಅವ. ಸತ್ಯಕ್ಕೂ ನಿನ್ ಗಂಡನ್ನ ಕಚ್ಚಿಡ್ದೊಬ್ಬ. ಆಗ ಮುದುಕಿ ಮತ್ತವನ ತಂಗಿ ಅವನ ಕೆಲ್ಸಕ್ಕ ಬೇಕಾಗುತ್ತಾಯ್ತು, ಅಲ್ಲಿಗೆಲ್ಲ ಮುಗೀತು ನೋಡ್ತಿರು. ಅವ ಬಂಡಿ ಕುದುರೆಗಳನ್ನ ಗದ್ದೆ ಕೆಲ್ಸಕ್ಕೆ ಹಾಕೊಂಡಿದ್ದಾನೆ ದಿನ ಹೀಗಿಂದ ರಗಳೆ. ಇದೆಲ್ಲ ನನ್ನನ್ನು ಎಷ್ಟು ಕಂಗಡಿಸಿದೆ ಅಂತ ಗೊತ್ತಿಲ್ಲ ನನಗೆ. ನೋಡಿಲಿ ಹೇಗ್ ನಡ್ತಿದೆ, ಅವನು ಹೊರಟು ತಡ್ಕೊಳಕ್ ಆಗಲ್ಲ ನನ್ನಿಂದ. ನನ್ ಪ್ರೀತಿಯವನೇ, ದಯಮಾಡಿ ನಾನಿನ ಹತ್ರ ಬಂದ್ಬಿಡ್ಲ, ಕಾಲ ಓಡ್ತಾ ಇದೆ. ಇನ್ನೂ ನಾವು ಎಳೆಯವರಲ್ಲ, ಯಾವುದನ್ನು ಮುಚ್ಚಿಡದೆ ನಟನೆ ಮಾಡಿದೆ ಇನ್ನಿರೋ ಆಯುಷ್ಯನ ಕಳೆದ್ಬಿಡೋಣ ಕಣ. 55 ವರ್ಷ ನಂಗೀಗ ಬದುಕು ಬದಲಾಯಿಸ್ಕೊಳಕ್ಕೆ ಸ್ವಲ್ಪ ತಡವಾಗಿದೆ. ನಂಗೆ ಗೊತ್ತು, ಯಾಕಂದ್ರೆ ನಾನು ಒಬ್ಳೆ ಅಲ್ಲ, ನಿನ್ನ ಹತ್ರ ಬರೋರನ್ನೆಲ್ಲ ನೀನು ಪಡೆಯೋಕ್ಕೂ ಆಗಲ್ಲ ಗೊತ್ತಪ್ಪ. ಸಾರಿ, ನಾನೊಂದು ರಗಳೆ. ಇಲ್ಲ, ನೀನು ಯಾವ ಮತ್ತೆ ಸಂಕಟದಲ್ಲಿ ನರಳ್ತಿದ್ರಿ. ನಾನು ಒಬ್ಬ ವೈದ್ಯನಾಗಿ ಹೆಂಗಸರ ಸಂಘ ಬಿಡಕ್ಕಾಗಲ್ಲ ನಿಂಗೆ, ನನ್ಗೆ ಗೊತ್ತು. ಏನಾಗ್ತಾ ಇದೆ ಅಲ್ಲಿ? ಅವಳು ಅಳ್ತಿದ್ದಾಳೆ, ಅವನಿಗೆ ಉಪವಾಸ. ನಾನು ಹೋಗಿ ಬೆಲೆರೇನ್ ಡ್ರಾಪ್ಸ್ ಕೊಡ್ತೀನಿ.
ನಿನ್ನ ಕಣ್ಣಲ್ಲಿಗ ನಾನು ಉಳಿದೆಲ್ಲರ ಹಾಗೆ ಹಾಕ್ತಾರಲ್ಲೊಬ್ಬ ಅನಾವಿಕ. ಓ ಬಂದಲ್ಲ ಅಪ್ಪಟ ಪುಚ್ಚಳಿ. ಸೂರ್ಯಕಿರಣಗಳು ಇನ್ನು ನಿನ್ನನ್ನು ಚುಂಬಿಸಿಯೇ ಇಲ್ಲ, ಆಗ್ಲೇ ಮುಗುಳ್ನಗ್ತಿದ್ಯ. ನಿನ್ನ ನೋಟ ಅವುಗಳ ಬೆಚ್ಚಗಿನ ಬಿಸಿಲಿ ಕರಕ್ತಿದೆ. ನಿನ್ನ ಮತ್ತು ಅವನ ನಡುವೆ ನಾನು ನಿಲ್ಲಬಾರ್ದು. ನಶೆ ಸೇರ್ತಾಳೆ, ಓಡ್ಕ ಕುಡಿತಾಳೆ, ಕರಿ ಉಡುಗೆ ಧರಿಸ್ತಾಳೆ, ಟೀಚರ್ ಅವಳನ್ನ ಪ್ರೀತಿಸ್ತಾಳೆ. ಗುಡ್ ಮಾರ್ನಿಂಗ್. ನಾವಿವತ್ತು ಹೊರಡ್ತೀವಿ, ಮತ್ತೆ ನಾವು ಭೇಟಿಯಾಗ್ತೀವಿ ಅಂತ ಅನಿಸಲ್ಲ ನನಗೆ. ಛೇ, ತರುಣ ಮಹಿಳೆಯರನ್ನ ಭೇಟಿಯಾಗೋ ಸಂದರ್ಭಗಳು ಸಿಗೋದೇ ಕಡಿಮೆ. ತರುಣ ಮತ್ತು ಸರಸಿ ಮಹಿಳೆಯರು ಈಗಂತೂ 18-19 ವರ್ಷದ ಹುಡುಗಿಯರ ಭಾವನೆಗಳು ಹೇಗಿರ್ತಾವೆ ಅನ್ನೋದೇ ಮರೆತು ಹೋಗಿದೆ ನನಗೆ. ಅಷ್ಟೇ ಅಲ್ಲ, ಊಹಿಸೋಕ್ಕೂ ಆಗ್ತಿಲ್ಲ, ನನ್ನ ಕೃತಿ ಕಥೆಗಳಲ್ಲಿನ ತರುಣಿಯರ ಚಿತ್ರ ಅಷ್ಟು ವಾಸ್ತವವಾಗಿಲ್ಲ ಅಂತ. ನೀನು ಯೋಚಿಸೋ ರೀತಿ ಹೇಗೆ, ಸಾಮಾನ್ಯ ಯಾವ ಜಾತಿಯ ಪುಟಾಣಿ ಪ್ರಾಣಿ ಇದು ಅಂತ ತಿಳಿಯೋಕೆ ಒಂದೆರಡು ಗಂಟೆ ಕಾಲ ನಿನ್ನ ಜಾಗದಲ್ಲಿ ಕೂತ್ ಬಿಡ್ಬೇಕು ಅಂತ ಆಸೆ ಆಗ್ತಿದೆ. ನಾನು ನಿಮ್ ಜಾಗದಲ್ಲಿ ಕೂತ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅದ್ಯಾಕೆ? ಸುಮ್ಮನೆ ಪ್ರಸಿದ್ಧಿ ಅನ್ನೋದು ಹೇಗನ್ಸುತ್ತೆ ಅಂತ ತಿಳಿಯೋಕೆ. ಹೇಗನ್ನಿಸ್ತದೆ? ಪ್ರಸಿದ್ಧ ಆಗಿರೋದು ಬೇಡ ಅನ್ನಿಸ್ತದೆ. ಪ್ರಾಯಶಃ ನಾನು ಅದರ ಬಗ್ಗೆ ಯೋಚಿಸೋದೇ ಇಲ್ಲ. ಸರಿ, ಎರಡು ಸಾಧ್ಯತೆಗಳಿದ್ದಾವೆ. ಒಂದು, ನಾನು ನೀನೆನಿಸಿದಷ್ಟು ಪ್ರಸಿದ್ಧ ಅಲ್ಲ. ಇದ್ರೂ ನನಗೇನು ಅನ್ನಿಸ್ತಿಲ್ಲ. ನಿಮ್ಮ ಬಗ್ಗೆ ನೀವೇ ಓದಿದ್ರೆ ಏನನ್ಸುತ್ತೆ? ಚೆನ್ನಾಗಿ ಬರೆದಿದ್ರೆ ಇಷ್ಟಪಡ್ತೇನೆ, ಕೀಳಾಗಿ ಬರೆದ್ರೆ 2-3 ದಿನವಿಡೀ ಕಂಟಿ ಹೋಗಿರ್ತೇನೆ. ನಿಮ್ಮ ಬಗ್ಗೆ ಎಷ್ಟು ಅಸೂಯೆ ಪಡ್ತೀನಿ ಅಂತ ಗೊತ್ತಿಲ್ಲ ನಿಮಗೆ. ನೀವು ನಿಜವಾಗಿಯೂ ಅದೃಷ್ಟವಂತರು. ನಾನೇ ಪ್ರಸಿದ್ಧಿ ಮತ್ತು ಅದೃಷ್ಟದ ಬಗ್ಗೆ ಸುರಸ ಉಜ್ವಲ ಜೀವನ ನನ್ನದು ಅನ್ನೋ ಹಾಗೆ ಮಾತಾಡ್ತಿದ್ದಿ. ಆದರೆ ಇಂಥ ಮಧುರ ಮಾತುಗಳೆಲ್ಲ ನಾನು ಎಂದೂ ತಿಂದೇ ಇಲ್ಲದ ಸಿಹಿ ಹೋಳಿಗೆ ಥರ ಅರ್ಥಾರ್ಥ ಇಲ್ಲದ್ದು. ನೀನಿನ್ನು ಚಿಕ್ಕವಳು, ನಿನ್ನ ಇಂಗಿತವೇನೋ ಚೆನ್ನಾಗಿಯೇ ಇದೆ. ಆದರೂ ನಿಮ್ಮದು ಅಸಾಧಾರಣ ಬದುಕು. ನನಗೇನು ಅದರಲ್ಲಿ ಅಂತ ವಿಶೇಷ ಕಾಣ್ತಿಲ್ಲ. ಬದುಕಿನ ಬಗ್ಗೆ ಮಾತನಾಡೋಣ. ಕೆಲವರು ಇರ್ತಾರೆ ಯಾವುದೋ ಒಂದರ ಬಗ್ಗೆನೆ ಏನೋ ಅತಿ ಮೋಹ ಬೆಳೆಸ್ಕೊಂಡು ಅದರಲ್ಲೇ ಮುಳುಗಿ ಹೋಗೋರು. ಉದಾಹರಣೆಗೆ, ಹಗಲು ರಾತ್ರಿ ಬೇರೆ ಎಲ್ಲ ಬಿಟ್ಟು ಚಂದ್ರನೊಬ್ಬಂದೇ ಧ್ಯಾನ ಮಾಡ್ತಾ ಇರೋರು. ಹಾಗೆ ನನಗೆ ನನ್ನದೇ ಆದ ಚಂದ್ರ ಇದ್ದಾನೆ. ನನ್ನನ್ನು ಸತತವಾಗಿ ಹಗಲು ರಾತ್ರಿ ಕಾಡ್ತಿರೋ ಒಂದು ಚಿಂತೆ ಇದೆ. ನಾನು ಬರಿಬೇಕು, ಬರಿತಾನೇ ಇರಬೇಕು. ಇನ್ನೂ ಒಂದು ಕಥೆಯನ್ನು ಪೂರೈಸಿಲ್ಲ, ಆಗಲೇ ಮತ್ತೊಂದು ಬರಿಬೇಕನ್ಸೋದು. ನಂತರ ಮೂರನೇದು, ಇದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ನನ್ನಿಂದ. ಇದರಲ್ಲಿ ಅಂತ ಆಶ್ಚರ್ಯವಾಗಲಿ ಅದ್ಭುತವಾಗಲಿ ಏನಿದೆ? ಈಗ ನಾನು ನಿನ್ನ ಜೊತೆಯಲ್ಲಿದ್ದೀನಿ, ಉತ್ತೇಜಿತನಾಗಿದ್ದೀನಿ. ಆದರೂ ಇಡೀ ಹೊತ್ತು ನನ್ನ ತಲೆಯಲ್ಲಿರೋದು ಅಲ್ಲಿ ಮೇಜಿನ ಮೇಲೆ ಅರ್ಧ ಬರೆದಿದ್ದ ಕಕ್ಷೊಂದು ಕಾಯ್ತಿದೆ ನೋಡಿ. ಮೇಲೆ ನೋಡ್ತೀನಿ, ಅಲ್ಲಿ ಒಂದು ಮೋಡ ಭರ್ಜರಿ ಪಿಯಾನೋ ಥರ ಕಾಣ್ತದೆ. ಅದನ್ನು ನನ್ನ ಯಾವುದಾದ್ರೂ ಕಥೆಯಲ್ಲಿ ತರಲೇಬೇಕಂತ ಅಂದ್ಕೊಳ್ತೀನಿ. ನಾವು ಉಚ್ಚರಿಸೋ ಪ್ರತಿ ಶಬ್ದ, ಪ್ರತಿ ನುಡಿಗಟ್ಟುಗಳನ್ನು ಚಿತ್ರವತ್ತಾಗಿ ಹಿಡಿದು ಲಘು ಬಗೆಯಿಂದ ಬರೆಯೋ ಮೇಜಿನ ಡ್ರಾದಲ್ಲಿ ಭದ್ರ ಮಾಡ್ತೀನಿ. ಯಾವುದಾದ್ರೂ ಬರೆದು ಮುಗೀತು ಅಂದರೆ ನಾಟಕಕ್ಕೋ ಮೀನು ಹಿಡಿಯೋಕ್ಕೋ ಹೊರಟು ಮಾಯವಾಗ್ತೀನಿ. ಅಲ್ಲಿ ನಾನು ಆರಾಮಾಗಿರ್ತೀನಿ. ನನ್ನನ್ನು ನಾನು ಮರಿತೀನಿ ಅಂತ ತಿಳಿದಿದ್ರೆ ಅದು ಇಲ್ಲ. ತಲೆಯಲ್ಲಿ ಆಗಲಿ ಏನೋ ಕಬ್ಬಿಣದ ಚೆಂದಿನಂತೆ ತಿರುತ್ತಿದೆ. ಹೊಸತೊಂದು ಕಲ್ಪನೆ, ಹೊಸ ಕತೆ, ಮತ್ತೆ ನನ್ನನ್ನು ನೇಜಿನ ಕಡೆ ಹೇಳ್ಕೊಂಡು ಬರ್ತೀನಿ. ಸಾಧಿಸಿ ಬರಬೇಕು, ನಾನು ಬರಿಬೇಕು, ಮತ್ತೂ ಬರಿಬೇಕು. ಇಡೀ ಹೊತ್ತು ಹೀಗೆ ಇದೆ ಎಂದು ನೆಮ್ಮದಿಯಾಗಿ ಕೂತದ್ದೇ ಇಲ್ಲ. ನನ್ನ ಬದುಕನ್ನು ನಾನೇ ಕಬಳಿಸ್ತಿದ್ದೀನೇನೋ ಅನ್ನೋ ಹಾಗೆ ಇದು. ಎಲ್ಲೋ ಇರುವ ಬಾಹ್ಯ ಓದುಗರಿಗೆ ಸವಿ ಉಣಿಸೋ ಸಲುವಾಗಿ ಹೂಗಳನ್ನು ಸೀಳಿ ಬೇರುಗಳನ್ನು ತುಳಿದು ಒದ್ದು ಅತ್ಯುತ್ತಮ ಪುಷ್ಪಗಳ ಪರಾಗ ಸಂಗ್ರಹಿಸ್ತೀನಿ. ಹುಚ್ಚನಾಗುವ ಹಿಂದೆ ನಾನಿನ್ನು ಹೆಜ್ಜೆ ಇಟ್ಟು ಹೊರಗೆ ಬರ್ತಿರೋ ದಿನಗಳಲ್ಲಿ ತಾರುಣ್ಯದ ಅತ್ಯುತ್ತಮ ವರ್ಷಗಳು ಇದೆಲ್ಲ ಅವ್ಯಾಹಿತಾಗಿ ಒಬ್ಬ ಯುವ ಲೇಖಕ, ಅದರಲ್ಲಿಯೂ ಆತ ಅಂಥ ಅದೃಷ್ಟವಂತನಾಗಿಲ್ಲದ ಪಕ್ಷದಲ್ಲಿ ಮುಜುಗರ ಪಡ್ತಾನೆ. ಕಾರಣವಿಲ್ಲದೆ ತಬ್ಬಿಬ್ಬಾಗಿ ಕತ್ತಿಯ ಅಲಗೆಯ ಮೇಲೆ ಕೂತಂತನಿಸಿ ಧೈರ್ಯ ಉಡುಗಿ ಹೋಗ್ತದೆ ಅವನಿಗೆ. ಅನಾಮಿಕವಾಗಿ ಉಪೇಕ್ಷೆಗೊಳಗಾಗಿ ಜನರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಹೆದರಿ ಪಣ ಇಡೋಕೆ ಏನೂ ಇಲ್ಲದೆಯೂ ಬಲವಂತವಾಗಿ ಜೂಜಿಗಿಳಿವ ಬರುತ್ತೆ.
ಅದೊಂದು ಕೆಟ್ಟ ಕನಸು, ಬರೀ ಹಿಂಸೆ. ಆದ್ರೆ ಸ್ಫೂರ್ತಿ ನಡುವೆ ಅಂದ್ರೆ ಸೃಜನಶೀಲತೆಯ ಕ್ರಿಯೆಯಲ್ಲಿ ಆ ಒಂದು ಕ್ಷಣದ ಮಟ್ಟಿಗಾದ್ರೂ ಅದು ಆನಂದತೀತತೆಯ ಅನುಭವ ಕೊಡಲ್ವ? ಬರೆಯೋದು ಪ್ರೀತಿ ನನಗೆ, ಕರುಡುತ್ತಿದ್ದೋದು ಚೆನ್ನಾಗಿರ್ತದೆ, ಆದ್ರೆ ಅದು ಪ್ರಕಟಣೆಗೆ ಹೋಯ್ತಂದ್ರೆ ತಡೆಯೋಕ್ಕಾಗಲ್ಲ. ನನ್ನಿಂದ ಮೊದಲೇ ಅದು ಚೆನ್ನಾಗಿಲ್ಲ, ಬರೆಯೋದೇ ಬೇಡಬಿಟ್ಟು ಬೆಲೆಯೇ ಇಲ್ವೇನು ಅಂತೆಲ್ಲ ಅನಿಸೋಕೆ ಶುರುವಾಗ್ತದೆ. ಜನ ಓದಿ ಓ ಓದಪ್ಪ ಎಂಥ ಒಂದು ಸುಂದರ ಪ್ರತಿಭೆ, ಆಕರ್ಷಕವಾಗಿದೆ, ಆದ್ರೆ ಟಾಲ್‌ಸ್ಟಾಯ್ ಹತ್ರಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಾನು ಸಾಯೋವರೆಗೂ ಸಾಧ್ಯ. ನಾನು ಸತ್ತಾಗ ಗೋರಿ ಮೇಲೆ ಮಲಗಿರುವ ನೀಲಿ ಟ್ರಿಗೋರಿನ್ ಹಿ ವಾಸ್ ಗುಡ್ ಬಟ್ ನಾಟ್ ಆಸ್ ಗುಡ್ ಆಸ್ ಟಾಲ್‌ಸ್ಟಾಯ್ ಅಂತ ಬರೀತಾರೆ. ಸರಿ, ಆದ್ರೆ ನನ್ನ ಕಡೆಯಿಂದ ಸಹಾನುಭೂತಿ ಮಾತ್ರ ಇಲ್ಲ, ನೀವು ಯಶಸ್ಸಿನಿಂದ ಬಳಲಿದ್ದೀರಿ ಅಷ್ಟೇ. ಯಾವ ಯಶಸ್ಸಿನ ಬಗ್ಗೆ ಹೇಳ್ತಿರೋದು ನೀನು? ಯಶಸ್ವಿಯಾಗಿದ್ದೀನಿ ಅಂತ ನಂಗೆ ಯಾವತ್ತೂ ಅನಿಸೇ ಇಲ್ಲ. ನಾನೊಬ್ಬ ಲೇಖಕ ಅನ್ನೋದನ್ನು ಸಹ ಇಷ್ಟಪಡಲ್ಲ. ನಾನು ನಿಮ್ಮ ಬಗ್ಗೆ ನಿಮಗೆ ಅಸಮಾಧಾನ ಇರಬಹುದು, ಆದ್ರೆ ಬೇರೆ ಎಲ್ಲರಿಗೂ ನೀವೊಬ್ಬ ಮಹತ್ವದ ಮತ್ತು ಪ್ರಖ್ಯಾತ ಲೇಖಕ. ಲೇಖಕ ಅಥವಾ ನಟಿ ಅಂತ ಭಾವಿಸ್ಕೊಳ್ಳೋಕೆ ನಾನು ನನ್ನ ಕುಟುಂಬದ ಸ್ನೇಹಿತರ ಎಲ್ಲರ ವಿರೋಧವನ್ನು ಸಹಿಸೇನು, ಬಡತನ ನಿರಾಶೆಗಳನ್ನು ತಾಳಿಕೊಂಡೇನು, ಮಾಸಲು ರೊಟ್ಟಿ ತಿಂದುಕೊಂಡು ಅಟ್ಟದ ಮೇಲಿನ ಒಂದು ಸಣ್ಣ ಕೋಣೆಯಲ್ಲಿ ಉಸಿರಾಡಿಕೊಂಡು ಇದ್ದೇನು. ಆದರೆ ಅದಕ್ಕೆ ಪ್ರತಿಯಾಗಿ ನನಗೆ ಪ್ರಸಿದ್ಧಿ ಬೇಕು, ನಿಜವಾದ ನಾದಸಿಗೆ ಮೊಳಗುವಂತಹ ಪ್ರಸಿದ್ಧಿ. ನೀವೆಲ್ಲ ಮೋಡಿ ಮಾಡುವಂತಹ ಜಾಗ. ಏನಿದು? ಕಡಲ ಪಕ್ಷಿ ಕಾನ್ಸ್ಟ್ಯಾಂಟಿನ್ ಹೊಡೆದಿರೋದು. ನಿಜಕ್ಕೂ ಇಲ್ಲಿಂದ ಹೊರಡೋಕೆ ಮನಸ್ಸಿಲ್ಲ. ಸರೋವರದ ತೀರದಲ್ಲಿ ಬೆಳೆದವರು, ಸರೋವರವನ್ನು ಕಡಲ ಪಕ್ಷಿಯಷ್ಟೇ ಪ್ರೀತಿಸುವವರು. ಆಗ ಅಲ್ಲಿಗೆ ಒಬ್ಬನ ಆಗಮನ ಮಾಡ್ತಾನೆ, ಬಂದ ವಾತಾವರಣ ನೋಡ್ತಾನೆ, ಮಾಡೋಕೆ ಅಂಥದ್ದೇನೂ ಇಲ್ಲದೆ ಅವಳನ್ನು ನಾಶ ಮಾಡ್ತಾನೆ ಕಡಲ ಪಕ್ಷಿ. ತ್ರಿಗೋರಿನ್ ಎಲ್ಲಿದ್ದೀಯಾ? ಬಂದೆ. ನಾವು ಉಳಿತಿದ್ದೀವಿ. ನಿಮ್ಮ ಪುಸ್ತಕಗಳನ್ನೆಲ್ಲ ನನಗೆ ಕಲಿಸ್ತಾ ಇದ್ದರು, ಮತ್ತೆ ಬರೀಬೇಕು.
ನಿಮಗೋಸ್ಕರ ಇನ್ನೊಬ್ಬರು ನಿರ್ಧಾರ ಮಾಡುವಂಥದ್ದೆಲ್ಲ ಅದು. ನಾವಿವತ್ತು ಅಗತ್ಯದೀವಿ, ಇಬ್ರು ಪುನಃ ಭೇಟಿ ಆಗ್ತೀವಿ ಅಂತ ಅನಿಸ್ತಿಲ್ಲ ನನಗೆ. ನನ್ನ ನೆನಪಿಗೆ ಇದೊಂದು ಚಿಕ್ಕ ಪದಕ ತಗೋತೀರಾ? ಇದರ ಒಂದು ಬದಲಿ ನಿಮ್ಮ ಇನಿಷಿಯಲ್, ಇನ್ನೊಂದು ಬದಲಿ ನಿಮ್ಮ ಪುಸ್ತಕದ ಹೆಸರು ಕೇಳ್ತಿದ್ದೀನಿ. ಸುಂದರ, ಆಗಾಗ ನನ್ನ ನೆನಪು ಮಾಡ್ತೀರಲ್ಲ. ಅವತ್ತು ಒಂದು ವಾರದ ಕೆಳಗೆ ಆ ಶುಭ್ರವಾಗಿ ಬಿಸಿಲು ಕಾಯ್ತಿದ್ದ ದಿನ ತಂಡ ನಿನ್ನನ್ನು ನೆನಪಿಸಿಕೊಂಡು ಜ್ಞಾಪಕ ಇದೆ ನಿಮಗೆ? ತಿಳಿ ಬಣ್ಣದ ಹುಡುಗಿಯರು ನಾವು ಮಾತಾಡ್ತಾ ಇದ್ವಿ. ಅಲ್ಲೇ ಸೀಟಿನ ಮೇಲೆ ಒಂದು ಕಡಲ ಪಕ್ಷಿ ಇಟ್ಕೊಂಡಿದ್ವಿ. ಹೌದು, ಕಡಲ ಪಕ್ಷಿ. ಡೇಸ್ ಅಂಡ್ ನೈಟ್ಸ್ ಬೇರ್ 121 ಡೈ 11 ಅಂಡ್ 12. ಮಾತಾಡೋ ಹಾಗಲ್ಲ ನಾನೀಗ ಬೇಡ್ಕೊಳ್ತೇನೆ. ದಯವಿಟ್ಟು ಹೋಗೋ ಮುಂಚೆ 2 ನಿಮಿಷ ಕೊಡ್ಬೇಕು ನನಗೆ. ಪಾಪ ಅವ್ರಿಗೆ ವರ್ಷ ಬಿಡಿಸಿ ದಿನಗಳಿಗೆ ಹೋಗುದು.
ಮಧ್ಯಾಹ್ನ ಈಗ 10 ಗಂಟೆಗೆ ಬರ್ತೇನೆ ಅಂದಿದ್ರು. ಕೂಗಿನಲ್ಲಿ ನನಗೆ ಮುಗ್ಧ ಹೃದಯ ಒಂದರ ನೋವಿನ ಹೇಳಿ ಹೋಗಿದೆ. ಏಕೆ ನನ್ನ ಒಳಗೆ ಹೋಗುತ್ತೆ?
ಹೋಗ್ಬೇಕು ಅಂತಿದ್ದೆ, ಕಾರಣ ಗೊತ್ತು ನನಗೆ. ಕುಚ್ಕೊಂಡು ಹೋಗ್ಬೇಡ ಅದರಲ್ಲಿ, ಅಮ್ಮನ ತುಸು ಏನು ಸ್ವಯ ತಪ್ಪಿದೆ ಅಷ್ಟೇ. ಮತ್ತೆ ನಿನ್ನ ಎಚ್ಚರಿಕೆ ನೀನು ಹಿಂತಿರುಗಲೇಬೇಕು. ಅಲ್ಲ, ನಿನ್ನ ಎಚ್ಚರಿಕೆ ನೀನು ಹಿಂತಿರುಗಬೇಕೀಗ. ಹಾ, ಸೂಕ್ಷ್ಮವಾಗುವುದು ಬುದ್ಧಿವಂತರಾಗುವುದು ಬೇಡಿಕೊಳ್ತೀನಿ. ನನ್ನ ನಿಜವಾದ ಗೆಳತಿ ನೀನು. ತ್ಯಾಗದಲ್ಲಿ ನಿಷ್ಣಾತೆ, ಉದಾರಿಯಾಗು, ಹೋಗೋಗಿ ಬಿಡು ನನ್ನ. ಅಷ್ಟು ಮರಳಾಗಿದ್ದೆ ಅವಳಿಗೆ. ಅವಳ ಕಡೆ ನಾನು ಸೆಳೆದುಕೊಂಡು ಹೋಗ್ತಿದ್ದೀನಿ. ಬಹುಶಃ ನನ್ನ ಬದುಕಿನಲ್ಲಿ ಕಳೆದುಕೊಂಡಿರುವುದು ಇದೇ ಇರಬೇಕು. ಏನು ಯಾವಳು ಕೇಳದಿಸಲಿಲ್ಲದ ಅವಳ ಪ್ರೇಮವನ್ನ ನಿನ್ನ ಬಗ್ಗೆ ನೀನು ಎಷ್ಟು ತಿಳ್ಕೊಂಡಿದೀಯ ತಾಯಿ? ಜನ ಕೆಲಸದ ಮಾತಾಡ್ತಾ ಓಡಾಡ್ತಾ ಇರ್ತಾರೆ. ಅದೇ ಹುಡುಗಿ ಗಾಡಿಯಲ್ಲಿ ತೇಲುತ್ತಾರೆ. ಹಾಗೆ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಆದರೆ ನಿಜವಾಗಿ ನಿದ್ದೇಳಿದ್ದೀನಿ. ನನ್ನ ಕನಸು ಅವಳು ಸಭಿ ಕಲ್ಪನೆಗಳು ಅಮರಿಕೊಂಡಿವೆ. ನನ್ನ ಬೇಡಿಕೊಳ್ತೀನಿ, ನಾನು ಹೋಗ್ತೀನಿ, ಬಿಡು. ಇದನ್ನೆಲ್ಲ ನಿನ್ನ ನನ್ನ ಹತ್ರ ಹೇಳೋಕ್ಕಾಗೋದು. ನಾನು ಇಲ್ಲದಂತೆ ಒಬ್ಬ ಹೆಣ್ಣು ಈ ರೀತಿ ಹಿಂಸಿಸ್ಬೇಡ. ತ್ರಿಗೋರಿ ಹೆದರಿಸ್ತಿದ್ಯಾ? ನೀನು ಎಲ್ಲರತ್ತಲ್ಲದೆ ನಿನ್ನೊಂದ ಸೋಕಿದೊಂದು ಅವಕಾಶ. ತರುಣ ಪ್ರೀತಿ, ಮೋಹದ ಭಾವಗೀತಾತ್ಮಕ ಪ್ರೇಮ ನನ್ನ ಕನಸಿನ ರಾಜ್ಯಕ್ಕೆ ಕರೆದೊಯ್ದಿದೆ. ಪ್ರಪಂಚದಲ್ಲಿ ಅವಳನ್ನು ಬಿಟ್ಟರೆ ಬೇರೆ ಯಾರು ನನಗೆ ಎಷ್ಟು ಸಂತೋಷ ಕೊಡಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ಪ್ರೇಮ ನನಗೆ ತಿಳಿದೇ ಇರಲಿಲ್ಲ. ತರುಣನಿದ್ದಾಗ ಒಂದೊಂದು ಕ್ಷಣವನ್ನು ಸಂಪಾದಕರ ಹಿಂದೆ ಮುಂದೆ ಸುತ್ತುತ್ತಾ ನನ್ನ ಉಳಿಗಾಗಿ ಹೋರಾಡೋದಲ್ಲೇ ಬರುತ್ತೆ. ಆದರೆ ಈಗ ನಾನು ಎಂದೂ ಕಂಡರಿಯದ ಪ್ರೇಮ ನನ್ನ ಕರಿತಾ ಇದೆ.
ಸೈಲೆನ್ಸ್ ಬಜಾರ್ನಲ್ಲಿ ಹುಡುಗರು ನೀವು ತಲುಪಿದ ತಕ್ಷಣ ನನಗೆ ತಿಳಿಸು. ಓಲ್ಚಿನ ಹೋಗಿದ್ದೀರಿ, ಗೋಕೋಸ್ಗೆ ನೆರೆದಿರುತ್ತೆ ನಾನು. ಸಮಯ ಇಲ್ಲ, ಬರಬೇಕಿಲ್ಲ. ಹೋಗಿ
ಡ್ರಾಪ್ಸ್ ತಗೊಳ್ಳಿ, ನನ್ನ ಜೀವಮಾನ ಸಜೆ. ಹಾಸಿಗೆ ನಮಗೋಸ್ಕರ ಹಾಸಿದ ನಿಮ್ಗೆ ಬರಲ್ಲ. ಅವರು ತಂದೆ ಮತ್ತು ಮಲ್ಕಾಯವರನ್ನ ಹತ್ರ ಸೇರಿಸಿದ್ರು. ಡಾಕ್ಟ್ರೆ,
ಜೀವನ ನಿಮ್ ಫಿಲಾಸಫಿಯಲ್ಲಿ ಭಾವಿಸ್ಕೊಳ್ಳೋದಕ್ಕಿಂತ ಬಹಳ ಕಷ್ಟ. ಅವಳೊಂದು ಖುಷಿ ಖುಷಿಯಾಗಿರೋ ಹುಡುಗಿ. ಏನು ಖುಷಿ ಖುಷಿಯಾಗಿರೋ ಹುಡುಗಿ ಅಂದ್ರೆ ಸತ್ಯದ ವಿಷಯ ಅಂದ್ರೆ ಸ್ಟೇಟ್ ಕೌನ್ಸಿಲರ್ ಸೋರಿ ಸ್ವಲ್ಪ ಕಾಲ ಅವಳನ್ನ ಸಣ್ಣಗೆ ಪ್ರೀತಿಸ್ತಾ ಇದ್ದ. ಎಲ್ಲ ಮೋದಿ ಮಾರಸ್ವಾಮಿ ಸ್ಟೇಷನ್ ಬಂದ್ರು. ಹೌದು ಅದ ನಮಗೆಲ್ಲ ವಯಸ್ಸಾಗ್ತಾ ಇದೆ, ಪಂಚಭೂತಗಳ ದಾಳಿಗೆ ಪಕ್ಕ ಆಗ್ತಿದ್ದೀವಿ. ಹೇಗೋರಿ ಮತ್ತೆ ನೀವು ಹಾಗೇ ಇದ್ದೀರಾ. ಹೆಚ್ಚಿನ ಕಾರುಣ್ಯ ಲಾವಣ್ಯ ಜೀವಂತಿಕೆ ತುಂಬಿ ಅಷ್ಟೇ ಆಗ್ತಿದ್ಯಾ ಅಸಾಧ್ಯ ಮನುಷ್ಯ. ಹೇಗಿದ್ದೀರಾ ಸುರೇನ್, ಮತ್ತೆ ಹುಷಾರ್ ತಪ್ಪಿದ್ರಂತೆ, ಯಾಕೆ ಏನಾಯ್ತು? ಹೇ ಮಾಷ, ಇನ್ನೂ ಗುರ್ತಿಟ್ಕೊಂಡಿದ್ದೀರ ನಮ್ದು ಮದುವೆ ಆಯ್ತಾ? ಎಷ್ಟೋ ಸಮಯವಾಯ್ತು. ಖುಷಿಯಾಗಿದ್ಯಾ? ಬರವಣಿಗೆ ಕೇಂದ್ರ ಬಿಟ್ಟು ನಿಲ್ಲೋದು ಕೇಳ್ಕೊಂಡಿರುತ್ತೆ. ಕೆಲಸ ಉಮ್ಮಾದ
ಪಾತ್ರ ಕಾಣೆ ಹಾಗಾಗಿ ಅವಳು ನಿದ್ರಿಸ್ತಿದ್ದಾರೆ. ನಾನೇನಾದ್ರೂ ಕೊಡಬಹುದಿದ್ರೆ ಆಶ್ಚರ್ಯ ಏನಾದ್ರೂ ಬರೀತಿಲ್ಲ ಪರಿವಾಸಿ ನೀರು ಬಿಟ್ಟು ಸೀರಲ್ಲಿ ಏಕಾಕಿ ನಾನು ಯಾರೊಬ್ಬರ ಬೆಚ್ಚನೆ ಪ್ರೀತಿ ಇಲ್ಲ
ತಣ್ಣಗೆ ನೆಲಮಾಳಿಗೆಯಲ್ಲಿ ಹಾಕಿದ್ದೀನಿ. ಏನೇ ಬರೆದ್ರು ಅದರಲ್ಲಿ ಜೀವ ಇಲ್ಲ, ಎಲ್ಲ ಹಳಸಲು ಮಂಕು. ನನ್ನ ದಯಮಾಡಿಕೊಡ್ಕೋ ಅಥವಾ ನಾನೇ ನಿಮ್ಮ ಜೊತೆ ಬಂದ್ಬಿಡ್ತೀನಿ. ನನ್ನ ನಡೆದನ್ನೆಲ್ಲ ಮುಚ್ಚಿಟ್ಟೆ ಅಂದಿಲ್ಲ, ಏನ್ ಹಾಗಾದ್ರೆ ಬದುಕಿರೋಕೆ ನಾನ ಯಾಕೋ ದಣಿದಿದ್ದೀನಿ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಕಡಲ ಪಕ್ಷಿ ನಾನು, ಅದು ನಾನಲ್ಲ, ನನ್ನ ಬರಟ್ಟಿ. ಹೌದು, ಆತ ಇದ್ದಾರೆ. ಅವನಿಗೆ ಥಿಯೇಟರ್ ಬಗ್ಗೆ ವಿಶ್ವಾಸವೂ ಇರಲಿಲ್ಲ. ಪ್ರಸಿದ್ಧಿಗಾಗಿ ಕನಸು ಕಾಡು ನನ್ನನ್ನು ಕಂಡು ಯಾವಾಗಲೂ ನಟ್ಟಿದ್ದ. ನಾನು ಸ್ವಲ್ಪ ಸ್ವಲ್ಪವೇ ಆ ನಂಬಿಕೆ ನಂದಿಸ್ಕೊಳ್ತಾ ಬಂದೆ, ಧೈರ್ಯ ಕಟ್ಕೊಂಡೆ. ಚಿಂತಿಸೋಕೆ ಬೇರೆ ಏನಿಲ್ಲ ಇದು. ಪ್ರೇಮ, ಅಸೂಯೆ, ಅಂದ್ರೆ ಸದಾ ಮಗುವಿನ ಚಿಂತೆ. ಅಲ್ಪಳಾದೆ ನಾನು, ಕ್ಷುಲ್ಲಗಳಾದೆ. ನನ್ನ ಅಭಿನಯ ಅರ್ಥ ಕಳ್ಕೊಳ್ತು. ರಂಗದ ಮೇಲೆ ಕೈ ಹೆಗಿನಲ್ಲಿ ನಿಲ್ಲೋದು ಹೇಗೆ ಗೊಂದಲ ಶುರುವಾಯ್ತು. ಧ್ವನಿ ಬೇರಿನ ಹಿಡಿತ ತಪ್ಪಿ ಹೋಯ್ತು. ಕೆಟ್ಟದಾಗಿ ಅಭಿನಯಿಸಿದ್ದೀನಿ ಅಂತ ನಿಮಗೆ ಗೊತ್ತಾಗೋದು ಹೇಳ್ತಾ ಒಂದು ಹಿಂಸೆ ಗೊತ್ತಿಲ್ಲ. ಕಡಲ ಪಕ್ಷಿ ನಾನು ಅಲ್ಲ. ಆ ದಿನ ನೀನು ಕಡಲ ಪಕ್ಷಿನ ಹೊಡೆದಿದ್ದೆ ನೆನ್ಪಿದ್ಯಾ? ಒಬ್ಬಾತ ಬಂದ, ಅವಳನ್ನ ನೋಡ್ದ, ಹೆಚ್ಚೇನು ಮಾಡೋಕ್ಕಿದೆ ಅವಳನ್ನ ನಾಶ ಮಾಡ್ದ. ಸಣ್ಣ ಕತೆಗೊಂದು ಕಳುವು, ತಪ್ಪು ಕತೆ. ಏನ್ ಹೇಳ್ತಿದ್ದೆ ನಾನು ಅಭಿನಯದ ಬಗ್ಗೆ? ಈಗ ಯಾವತ್ತೂ ಹಾಗಲ್ಲ ನಾನು. ನಾನೀಗ ಅಭಿನೇತ್ರಿ ಆಗಿದ್ದೀನಿ, ಅಭಿನಯಿಸೋದನ್ನ ಪ್ರೀತಿಸ್ತೀನಿ. ರಂಗದ ಮೇಲಿರುವಾಗ ಮತ್ತೆ ಇದ್ದ ಹಾಗನ್ಸತ್ತೆ, ಸುಂದರ ಅನ್ಸುತ್ತೆ ಕೋಸ್ತಿಯ. ಅರಿವಾಗಿದ್ದ ನನಗೆ ಕೋಸ್ತಿಯ, ನಮಗೆ ಕಲಾವಿದರಿಗೆ, ಬರಹಗಾರರಿಗೆ ಪ್ರಸಿದ್ಧಿಯ ಕೀರ್ತಿಯ ಕನಸು ನಿಜವಾಗಿಯೂ ಮುಖ್ಯವೇ ಅಲ್ಲ. ಧಾರಣ ಶಕ್ತಿ, ಸಹನೆ, ನಮ್ಮಲ್ಲೇ ನಮಗೆ ವಿಶ್ವಾಸ. ಈಗ ನನ್ನಲ್ಲಿ ನನಗೆ ವಿಶ್ವಾಸ ಇದೆ. ನೋವು ನುಗ್ಗೋಕೆ ನನಗೆ ಸಹಾಯ ಮಾಡಿದ್ದು ಅದೇನೆ. ನೀನೀಗ ರಂಗದ ಮೇಲೆ ಇದೆಯಂತ ಏನ್ ಚಿಂತೆ ಸಾಕು. ಬದುಕು ನಿನಗೆ ಏನೇ ಮಾಡಿದ್ರು ಭಯ ಪಡಲ್ಲ ನೀನು. ಕಂಡ್ಕೊಂಡೆ ನಿನ್ನ ಪಥ ನಿನಗೆ ಸ್ಪಷ್ಟ ಆಯ್ತು. ಆದ್ರೆ ನಾನಿನ್ನು ಕನಸುಗಳಲ್ಲಿ ಪ್ರತಿಮೆಗಳಲ್ಲಿ ತೊಳೆದಾಡ್ತಿದ್ದೀನಿ. ಎಲ್ಲಿಗೆ ಹೊರಟಿದ್ದೀನಿ ಅನ್ನೋ ಕಲ್ಪನೆ ಕೂಡ ಇಲ್ಲ. ಯಾಕೆ ಹೊರಟಿದ್ದೀನಿ ಅಂತಲೋ ಹೊರಡ್ಬೇಕು. ನಾನು ಸಮಯವಿಲ್ಲ, ನನಗೆ ಭಾಷೆ ಕೊಡ್ಬೇಕೆ. ನಾನು ಪ್ರಸಿದ್ಧ ನಟಿಯಾದಾಗ ಬಂದು ನನ್ನ ಕಾಣ್ತಿ ಅಂತ. ಆದ್ರೆ ಈಗ ಸಮಯವಿಲ್ಲ. ಹಸಿವು, ತಣಿವು, ವಿಶ್ರಾಂತಿ ಬೇಕು ನನಗೆ. ಬೇಡ, ನಾನೊಬ್ಬೇ ಹೋಗ್ತೀನಿ. ನನ್ನ ಕಳಿಸೋಕೆ ಬರಬೇಡ ನೀನು.
ಇಲ್ಲ ಹಾಗೆ ಟ್ರಿಗೋರಿ ನಿಮ್ಮ ಹತ್ರ ಹೇಳದಲ್ಲ ಅದಿಲ್ಲಿದೆ ನಿಮ್ಮ ಆರ್ಡರಿನ ಪ್ರಕಾರ ನಿಂಬೆ ಆಗ್ತಿಲ್ಲಪ್ಪ ಕ್ಷೀರ ನೆನಪು ಕೂಡ ಇಲ್ಲ ಏನಿಲ್ಲ ನಾನಂದ ಹಾಗೆ ಈಚೆ ಬಾಟ್ಲಿ ಸ್ಫೋಟವಾಗಿದೆ ಅದಾಗಿ ಗೋರಿ ಎರಡು ತಿಂಗಳು ಕೆಳಗೆ ಇದೊಂದು ಲೇಖನ ನೋಡಿದೆ ಅಮೆರಿಕಾದ ಪ್ರತಿನಿಧಿ ಬರ್ತಿರು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ ನೀವು ಈಗ ಸಿಕ್ಕಿದ್ರಿ ನನಗೆ ಇದರಲ್ಲೇನೋ ಸ್ವಾರಸ್ಯ ಕಂಡಿತ್ತು ಹಾಗಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ ಅವಳನ್ನು ಹೇಗಾದ್ರು ಮಾಡಿದ್ದೀನಿ ಆಚೆ ಕರ್ಕೊಂಡು ಹೋಗಿ ಆತ ಮುಚ್ಕೊಂಡ್ಕೊಂಡಿದ್ದಾರೆ